ಪ್ರೈಸ್ ದ ಲಾರ್ಡ್ ಹಲ್ಲೆಲೂಯಾ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಾನು ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ ತಿರುಗಿ ಮಂಗಳವಾರ ಸಂಜೆ ಬೈಬಲ್ ಸ್ಟಡಿಗೆ ನಾವು ಸೇರಿ ಬಂದವರಾಗಿದ್ದೇವೆ ನಿಮ್ಮೆಲ್ಲರನ್ನು ನಾನು ಪ್ರೀತಿಯಿಂದ ಬೈಬಲ್ ಸ್ಟಡಿಗೆ ನಾನು ಆಹ್ವಾನಿಸ್ತೇನೆ ನೀವು ನಾವು ಈ ಬೈಬಲ್ ಸ್ಟಡಿಯನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡಿಕೊಳ್ಳೋಣ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ ನಮ್ಮ ಮಧ್ಯದಲ್ಲಿರುವಂಥ ಕರ್ತನೆ ತಂದೆಯ ಆತ್ಮನೇ ನಿನ್ನ ನಾಮಕ್ಕೆ ಸ್ತೋತ್ರ ಕರ್ತನೆ ಯೇಸು ಕ್ರಿಸ್ತನಲ್ಲಿ ಸ್ವಾಮಿ ನಾವು ಪ್ರಾರ್ಥಿಸ್ತೇವೆ ಅನೇಕರು ಈ ಒಂದು ಬೈಬಲ್ ಸ್ಟಡಿಗೆ ಆನ್ಲೈನಲ್ಲಿ ಜಾಯಿನ್ ಆಗುವಂತೆ ನೀನು ನಡೆಸುವುದಕ್ಕಾಗಿ ನಿನ್ನ ಕೈಗೆ ನಾನು ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ ಸ್ವಾಮಿ ಈ ಬೈಬಲ್ ಸ್ಟಡಿ ನಿನ್ನ ಕೈಗೆ ಒಪ್ಪಿಸ್ಕೊಳ್ತೇನೆ ನಮ್ಮ ಮಧ್ಯದಲ್ಲಿದ್ದು ನಮ್ಮ ನಡೆಸುವಾತನೇ ನಮಗೆ ಉಪದೇಶಿಸುವಾತನೇ ನಮ್ಮ ಮನೋನೇತ್ರಗಳನ್ನು ಬೆಳಗಿಸುವಾತನೇ ಕರ್ತನೆ ನಮ್ಮ ಹೃದಯವನ್ನು ನಿನ್ನ ವಾಕ್ಯಕ್ಕಾಗಿ ತೆರೆಯುವಾತನೇ ನಿನ್ನ ನಾಮಕ್ಕೆ ನಾನು ಸ್ತೋತ್ರ ಮಾಡ್ತೇನೆ ಸ್ವಾಮಿ ಘನಮಾನ ಮಹಿಮೆಗಳು ನಿಮಗೆ ಸಲ್ಲಿಸ್ತಾ ಮುಂದಿನ ಭಾಗವನ್ನೆಲ್ಲ ನಿನ್ನ ಕೈಗೆ ಒಪ್ಪಿಸ್ಕೊಡ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯ ಪರಲೋಕದ ತಂದೆ ಆಮೆನ್ ಹಲ್ಲೆಲೂಯ ಈಗ ನಾವು ಒಂದು ಹಾಡನ್ನು ಹಾಡಿ ಕರ್ತನನ್ನು ಸ್ತೋತ್ರ ಮಾಡಿ ನಾವು ಬೈಬಲ್ ಸ್ಟಡಿಗೆ ನಾವು ಹೋಗೋರಾಗಿರ್ತೇವೆ ನಮ್ಮ ಮಧ್ಯದಲ್ಲಿ ಆದರ್ಶೀಗ ಹಾಡನ್ನು ಹಾಡಿ ಕರ್ತನ ಸ್ತೋತ್ರದಲ್ಲಿ ನಡೆಸುವವರಾಗಿರ್ತಾರೆ ಸುತಿಸುವೆ
ಪಡಿಸುವನು. ಈ ಲೋಕದ ಎಣಿಕೆಯಲ್ಲಿ ನಾನಿಲ್ಲದಿದ್ದರೂ ನಿನ್ನ ಯಾಜನ ಬಳಿ ನಾನಿರುವೆ ಎಂದೆಂದು. ನಿಂದೆ ಅವಮಾನಗಳು ನನಗೆ ಬಂದರು ನಿನ್ನ ವಾಕ್ಯ ನನ್ನನ್ನು ಉಜ್ಜೀವಪಡಿಸುವನು. ಈ ಲೋಕದ ಎಣಿಕೆಯಲ್ಲಿ ನಾನಿಲ್ಲದಿದ್ದರೂ ನಿನ್ನ ಯಾಜನ ಬಳಿ ನಾನಿರುವೆ ಎಂದೆಂದು. ಉನ್ನತ ಪರಿಸುವೆ ನನ್ನ ಮೇಲಕ್ಕೆತ್ತುವೆ ನೀನಿರುವೆ ನನಗೆ ನನ್ನೆಸುವೆ. ಉನ್ನತ ಪರಿಸುವೆ ನನ್ನ ಮೇಲಕ್ಕೆತ್ತುವೆ ನೀನಿರುವೆ ನನಗೆ ನನ್ನೆಸುವೆ. ಹಲ್ಲೆಲೂಯ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಈಗ ನಾವು ದೇವರ ವಾಕ್ಯದ ಕಡೆಗೆ ನಾವು ಗಮನ ಕೊಡೋಣ. ಕಳೆದ ಕೆಲವು ವಾರಗಳಿಂದ ಯೋಹಾನನ ಸುವಾರ್ತೆ 10ನೇ ಅಧ್ಯಾಯವನ್ನು ನಾವು ಧ್ಯಾನ ಮಾಡ್ತಾ ಇದ್ದೆವು. 10ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತಾನು ದೇವಕುಮಾರನಾದ ಕ್ರಿಸ್ತನು ಎಂಬುವಂಥ ಸತ್ಯವನ್ನು ಮತ್ತೊಮ್ಮೆ ತಿರುಗಿ ದೃಢೀಕರಿಸಿರುವಂಥ ಸಂಗತಿ ಕುರಿತು, ಅದರ ಮೇಲೆದ್ದಂಥ ವಿವಾದಗಳ ಕುರಿತು, ಅನೇಕ ಸಂಗತಿಗಳ ಕುರಿತು ನಾವು ಧ್ಯಾನ ಮಾಡ್ತಾ ಬಂದೆವು. ಅದರಲ್ಲಿ ಮುಖ್ಯವಾಗಿ ನಾನು ತಂದೆ ಒಂದಾಗಿದ್ದೇವೆ, ನಾನು ದೇವಕುಮಾರನಾದ ಕ್ರಿಸ್ತನು ಎಂಬುವಂಥ ಆ ಸಂಗತಿ, ಅದು ಅಂದರೆ ಏನಾಗಿದೆ, ಅದು ನಾನು ತಂದೆ ಒಂದಾಗಿದ್ದೇವೆ ಅಂದರೆ ಅರ್ಥ ಏನು, ಅಥವಾ ನಾನು ದೇವಕುಮಾರನಂತ ಹೇಳುವಾಗ ಅದರ ಅರ್ಥ ಏನು ಎಂಬುದಾಗಿ ಸಹ ಪವಿತ್ರಾತ್ಮನ ಸಹಾಯದಿಂದ ದೇವರ ವಾಕ್ಯದ ಸತ್ಯದ ನೆರಳಿನಲ್ಲಿ ಆ ಒಂದು ಸತ್ಯದ ಕುರಿತು ನಾವು ಅನೇಕ ಸಂಗತಿಗಳನ್ನು ತಿಳ್ಕೊಂಡವರಾಗಿದ್ದೇವೆ. ಈಗ ಇವತ್ತು 11ನೇ ಅಧ್ಯಾಯವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಯೋಹಾನ ಸುವಾರ್ತೆ 11ನೇ ಅಧ್ಯಾಯ. ಅನೇಕರಿಗೆ ಯೋಹಾನ ಸುವಾರ್ತೆ 11ನೇ ಅಧ್ಯಾಯ ಅಂದರೆ ಒಂದು ಸಂಗತಿ ಖಂಡಿತ ನೆನಪಾಗ್ತೈತೆ. ಅದೇನೆಂದರೆ ಸತ್ತು ಹೋದಂಥ ಲಾಜರನನ್ನು ಯೇಸು ಸ್ವಾಮಿ ತಿರುಗಿ ಜೀವಂತವಾಗಿ ಎಬ್ಬಿಸಿರುವಂಥ ಒಂದು ಮಹತ್ ಕಾರ್ಯ ಈ ಒಂದು ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದಾಗಿದೆ. ನಿಜಕ್ಕೂ ಇದೊಂದು ಅದ್ಭುತವಾದಂಥ ಸಂಗತಿ. ನಾವು ನೋಡ್ತೇವೆ, ಯೇಸು ಸ್ವಾಮಿ ಲೋಕದಲ್ಲಿದ್ದಾಗ ಅನೇಕರ ಸತ್ತವರನ್ನು, ಆತನು ಯಾರ್ಯಾರು ಸತ್ತವರಂಥ ಸ್ಥಿತಿಯಲ್ಲಿ ಆತನು ಸಂಧಿಸಿದನೋ ಅವ್ರನ್ನೆಲ್ಲ ಜೀವಂತವಾಗಿ ಎಬ್ಬಿಸಿರುವಂಥ ಒಂದು ಕಾರ್ಯವನ್ನು ಆತನು ಈ ಲೋಕದಲ್ಲಿದ್ದಾಗ ಮಾಡಿದ್ದನ್ನು ನಾವು ಸತ್ಯವೇದದಲ್ಲಿ ನೋಡುವಂಥವರಾಗಿರ್ತೇವೆ. ನಾವು ನೋಡ್ತೇವೆ, ನಾಯಿನ ಊರಿನ ವಿಧವೆಯ ಮಗನನ್ನು ಆತನು ಸತ್ತು ಹೋಗಿದ್ದ ಆತನನ್ನು ಯೇಸು ಸ್ವಾಮಿ ಎಬ್ಬಿಸಿ ತಾಯಿಗೆ ಒಪ್ಪಿಸಿಕೊಟ್ಟದ್ದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಅಷ್ಟು ಮಾತ್ರವಲ್ಲ, ಯಾಯಿರನ ಮಗಳು ಅಸ್ವಸ್ಥಳಾಗಿದ್ದಾಗ ಆತನಿಗೆ ಸಮಾಚಾರ ಬರ್ತೈತೆ, ನೀನು ಬಂದು ಗುಣ ಮಾಡಬೇಕೆಂಬುದಾಗಿ. ಆತನು ಹೋಗುವಷ್ಟರಲ್ಲಿ ಆಕೆ ತೀರಿ ಹೋಗಿರ್ತಾಳೆ. ಅಂಥ ಸಮಯದಲ್ಲಿ ತಂದೆಗೆ, ಅಂದರೆ ಆ ಸತ್ತು ಹೋದಂಥ ಮಗಳ ತಂದೆಗೆ ವರ್ತಮಾನ ಬರ್ತೈತೆ, ನಿನ್ನ ಮಗಳು ತೀರಿ ಹೋಗಿದ್ದಾಳೆ, ಗುರುವಿಗೆ ತೊಂದರೆ ಕೊಡಬೇಡ ಎಂಬುದಾಗಿ. ಆದರೂ ಯೇಸ್ವಾಮಿ ಹೇಳ್ತಾರೆ, ಅವ್ರು ಹೇಳಿದ ಮಾತುಗಳಿಗೆ ಸತ್ತು ಹೋಗಿದ್ದಾಳೆ ಎಂಬುವಂಥ ಮಾತಿಗೆ ಆತನು ಲಕ್ಷ್ಯ ಕೊಡದೆ ಯಾಯಿರನ ಹತ್ರ ಆತನ ಹೇಳ್ತಾನೆ, ನೀನು ಅಂಜಬೇಡ, ಧೈರ್ಯವಾಗಿರು, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಆ ಮಾತನ್ನು ಹೇಳಿ ಆತನ ಸಂಗಡ ಆತನ ಮನೆಗೆ ಆತನು ಹೋಗ್ತಾನೆ. ಯೇಸ್ವಾಮಿ ಹೋಗ್ತಾನೆ. ಅಲ್ಲಿ ಸತ್ತು ಹೋದಂಥ ಯಾಯಿರನ ಮಗಳನ್ನು ಆತನು ಜೀವಂತವಾಗಿ ಎಬ್ಬಿಸುವಂಥ ಮಹತ್ ಕಾರ್ಯವನ್ನು ಆತನು ಮಾಡುವಾತನಾಗಿದ್ದಾನೆ. ಇಲ್ಲಿ ಸಹ ಸತ್ತು ಹೋದಂಥ ಲಾಜರನು, ಮಾರ್ಥ ಮರಿಯಳು ಎಂಬುವಂಥ ಸಹೋದರಿಗಳ ಮತ್ತು ತಮ್ಮನಾದ ಲಾಜರನನ್ನು ಸತ್ತು ಹೋದಂಥ 4 ದಿವಸಗಳ ಬಳಿಕ ಆತನು ಜೀವಂತವಾಗಿ ಎಬ್ಬಿಸಿರುವಂಥ ಒಂದು ಮಹಾ ಅದ್ಭುತದ ಒಂದು ಘಟನೆ, ಒಂದು ಸಂಗತಿ ಈ ಒಂದು ಅಧ್ಯಾಯದಲ್ಲಿ ಲಿಖಿತವಾಗಿರುವಂಥದ್ದಾಗಿದೆ. ನಿಜಕ್ಕೂ ಇದೊಂದು ಮಹತ್ ಕಾರ್ಯವಾಗಿದೆ. ಹಲಲೂಯ. ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ಅನೇಕವಾದ ಅದ್ಭುತಗಳನ್ನು, ಮಹತ್ ಕಾರ್ಯಗಳನ್ನು ಮಾಡಿರುವಂಥ ಆತನಾಗಿದ್ದಾನೆ. ನಾವು ನೋಡ್ತೇವೆ, ಆತನು ಮಾಡಿರುವಂಥ ಪ್ರತಿ ಮಹತ್ ಕಾರ್ಯ ಆತನು ದೇವಕುಮಾರನಾದ ಕ್ರಿಸ್ತನು ಎಂಬುವಂಥ ಸತ್ಯವನ್ನು
ಪ್ರಕಟಿಸುವಂಥದ್ದಾಗಿತ್ತು. ಅಷ್ಟು ಮಾತ್ರವಲ್ಲ, ಆತನು ಮಾಡಿರುವಂಥ ಮಹತ್ಕಾರ್ಯಗಳನ್ನು ನೋಡುವಾಗ ಈತನು ದೇವಕುಮಾರನೇ, ದೇವರಿಂದ ಬಂದಾತನೇ ಎಂಬುದಾಗಿ ಜನರು ನಂಬುವುದಕ್ಕಾಗಿ ಆತನು ಮಾಡಿರುವಂಥ ಮಹತ್ಕಾರ್ಯಗಳ ಕುರಿತು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂಥದ್ದಾಗಿದೆ ಎಂಬುದಾಗಿ ಯೋಹಾನನು ಇದೇ ಪತ್ರಿಕೆಯಲ್ಲಿ ಕಡೆಯ ಅಧ್ಯಾಯದಲ್ಲಿ 32ನೇ ವಚನದಲ್ಲಿ ಆತನು ಹೇಳುವಂಥದ್ದನ್ನು ನಾವು ನೋಡುವಂಥವರಾಗಿರ್ತೇವೆ. ಹಲಲೂಯ. ಈಗ ನಾವು ನೋಡೋಣ, ಮತ್ತಷ್ಟು ಮಾತ್ರವಲ್ಲ, ಈ ಅಧ್ಯಾಯದಲ್ಲಿ ಇನ್ನೊಂದು ಸಂಗತಿ ನಾವು ನೋಡ್ತೇವೆ, ಅದೇನೆಂದರೆ ಐ ಆಮ್ ಡಿಕ್ಲರೇಷನ್ಸ್ ಎಂಬುದಾಗಿ, ಯೇಸು ಸ್ವಾಮಿ ನಾನು ನಾನೇ ಎಂಬುದಾಗಿ ತನ್ನ ದೈವತ್ವವನ್ನು ಕುರಿತು ಸೂಚಿಸಿ ಆತನು ಹೇಳ್ತಿರುವಂಥ ಮಹಾ ಹೇಳಿಕೆಗಳೆಂಬುದಾಗಿ ಹೇಳ್ಬೋದು. ಆ ಒಂದು ಹೇಳಿಕೆ ಈ ಒಂದು ಅಧ್ಯಾಯದಲ್ಲಿ ಒಂದು ಸಂಗತಿ ಇರುವಂಥದ್ದು ನಮ್ಮ ಗಮನಕ್ಕೆ ಬರುವಂಥದ್ದಾಗಿದೆ. 25ನೇ ವಚನ, 26ನೇ ವಚನ, ಅಂದರೆ ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 25-26 ವಚನಗಳಲ್ಲಿ ಈ ಒಂದು ಹೇಳಿಕೆಯನ್ನು ನಾವು ನೋಡ್ತೇವೆ. ಅದೇನೆಂದರೆ ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂಬುದಾಗಿ, ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ ಎಂಬುದಾಗಿ. 10ನೇ ಅಧ್ಯಾಯದಲ್ಲಿ ನಾವು ಈಗಾಗಲೇ ನೋಡಿಕೊಂಡಿದ್ದೇವೆ, ನಾನೇ ದ್ವಾರ ಅಥವಾ ನಾನೇ ಬಾಗಲು ಎಂಬುದಾಗಿ ಹೇಳುವಂಥ ಮಾತು, ಮತ್ತು ನಾನೇ ಒಳ್ಳೆಯ ಕುರುಬನೆಂಬುವಂಥ ಮಾತು, ತನ್ನ ದೈವತ್ವವನ್ನು ಸೂಚಿಸಿ ನಾನೇ ಎಂಬುವಂಥ ಅಯಾಮ್ ಎಂಬುದಾಗಿ ಹೇಳುವಂಥ ಆ ಒಂದು ಪ್ರಕಟಣೆ ಕುರಿತು ಅಲ್ಲಿ ಒಂದು 2 ಪ್ರಕಟಣೆಗಳ 10ನೇ ಅಧ್ಯಾಯದಲ್ಲಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಈ ಒಂದು ಅಧ್ಯಾಯದಲ್ಲಿ ನಾವು ನೋಡುವಾಗ 25ನೇ ವಚನದಲ್ಲಿ ನಾನೇ ಪುನರುತ್ಥಾನವು ಜೀವವು ಎಂಬುವಂಥ ಇನ್ನೊಂದು ಹೇಳಿಕೆ ಕುರಿತು ಇಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಮತ್ತಷ್ಟು ಮಾತ್ರವಲ್ಲ, ಈ ಅಧ್ಯಾಯದಲ್ಲಿ ಇನ್ನೊಂದು ಮುಖ್ಯವಾದಂಥ ಸಂಗತಿ ಏನಂತ ನಾವು ನೋಡುವಾಗ, ಆತನ ಲಾಜರ್ನ ಸಮಾಧಿ ಎದುರಲ್ಲಿ ನಿಂತುಕೊಂಡು ಇನ್ನೇನು ಲಾಜರನ್ನು ನೆಬ್ಬಿಸಲಿಕ್ಕಿದ್ದಾಗ ಆತನು ತಂದೆ ದೇವರಿಗೆ ಮಾಡುವಂಥ ಒಂದು ಪ್ರಾರ್ಥನೆ 42ನೇ ವಚನದಲ್ಲಿ 43ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂಥದ್ದಾಗಿದೆ. ಆ ಒಂದು ಪ್ರಾರ್ಥನೆ ಸಹ ಒಂದು ವಿಶೇಷವಾಗಿ ಕಂಡು ಬರ್ತೈತೆ. ಆ ಪ್ರಾರ್ಥನೆಯಲ್ಲಿ ನಾವು ಹೇಗೆ ಪ್ರಾರ್ಥಿಸಬೇಕು, ನಮ್ಮ ಒಂದು ಸ್ಥಿತಿ ಏನು ಪ್ರಾರ್ಥನೆಯಲ್ಲಿ ಎಂಬುದಾಗಿ ಆ ಒಂದು ಪ್ರಾರ್ಥನೆ ನಮಗೊಂದು ಉಪದೇಶವನ್ನೇ ಮಾಡುವಂಥದ್ದಾಗಿರ್ತೈತೆ. ಹಲಲೂಯ. ಮತ್ತಷ್ಟು ಮಾತ್ರವಲ್ಲ, ಇದೇ ಅಧ್ಯಾಯದಲ್ಲಿ 49-50 ವಚನಗಳಲ್ಲಿ ನಾವು ನೋಡುವಾಗ, ಆ ವರ್ಷ ಅಂದರೆ ಆಗಿನ ಕಾಲದಲ್ಲಿ ಆ ವರ್ಷ ಮಹಾಯಾಜಕನಾದಂಥ ಕಾಯಿಫನು ಯೇಸುಸ್ವಾಮಿ ಕುರಿತು ಒಂದು ಪ್ರವಾದನಾತ್ಮಕವಾಗಿ ಆತನು ಏನಾಗಿದ್ದಾನೆ, ಆತನು ಹೇಗೆ ಸಾಯ್ತಾನೆ, ಯಾಕಾಗಿ ಸಾಯ್ಲಿಕ್ಕಿದ್ದಾನೆ ಎಂಬುವಂಥ ಒಂದು ಸತ್ಯವನ್ನು ಪವಿತ್ರಾತ್ಮನ ಮೂಲಕ ಅವನು ಮುಂಚಿತವಾಗಿ ಆತನು ತಿಳಿಸುವಂಥ ಒಂದು ಹೇಳಿಕೆ ಸಹ ಈ ಒಂದು ಅಧ್ಯಾಯದಲ್ಲಿ ಲಿಖಿತವಾದದ್ದನ್ನು ನಾವು ನೋಡುವಂಥವರಾಗಿರ್ತೇವೆ. ಈ ರೀತಿ ಈ ಒಂದು ಕೆಲವು ಮುಖ್ಯವಾದ ಸಂಗತಿಗಳು ಈ ಒಂದು ಅಧ್ಯಾಯದಲ್ಲಿದ್ದಾವೆ. ಇವುಗಳನ್ನು ನಾವು ಸ್ವಲ್ಪ ವಿವರವಾಗಿ ಒಂದೊಂದಾಗಿ ನಾವು ಧ್ಯಾನ ಮಾಡ್ತಾ ಹೋಗುವವರಾಗಿರೋಣ. ಈಗ ಮೊದಲನೇ ಸಂಗತಿ ನಾವು ನೋಡುವಾಗ, ಈ ಒಂದು ಅಧ್ಯಾಯದಲ್ಲಿರುವಂಥ ಎಲ್ಲ ವಚನಗಳನ್ನು ನನಗೆ ಓದಲಿಕ್ಕೆ ಸಮಯ ಸಾಕಾಗೋದಿಲ್ಲ. ನಾನು ಕೇಳಿಕೊಳ್ಳುವಂಥದ್ದು ಏನಂದರೆ, ಯಾರ್ಯಾರು ಈ ಒಂದು ಬೈಬಲ್ ಸ್ಟಡಿಯಲ್ಲಿ ನೀವು ಭಾಗವಹಿಸ್ತಿದ್ದೀರೋ, ನೀವೊಂದು ಈ ಒಂದು ಪ್ರಾರ್ಥನೆ ಮುಗಿದ ನಂತರ ಈ ಒಂದು ಅಧ್ಯಾಯವನ್ನು ಮೊದಲನೇ ವಚನದಿಂದ ಕಡೆಯ ವಚನ ತನಕ ನೀವು 1-2 ಸಾರಿ ನೀವು ಓದಿದರೆ ಇಲ್ಲಿರುವಂಥ ಎಲ್ಲ ಸಂಗತಿಗಳು ನಿಮಗೆ ಸ್ವಲ್ಪ ಮಟ್ಟಿಗೆ ಅರ್ಥವಾಗಲಿಕ್ಕೆ ಪ್ರಾರಂಭಿಸುವಂಥವಾಗಿರ್ತವೆ. ಇಲ್ಲಿ ನಾವು ನೋಡ್ತೇವೆ ಬೆತಾನ್ಯದ 1ನೇ ವಚನದಿಂದ ಮೊದಲನೇದಾಗಿ ನಾನು 4ನೇ ವಚನ ತನಕ ನಾನು ಓದ್ತೇನೆ. ಅಲ್ಲಿರುವಂಥ ಒಂದು ಸಂಗತಿಯನ್ನು ಧ್ಯಾನ ಮಾಡೋಣ ಇವತ್ತಿಗೆ. ನಾನು ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಬೆತಾನ್ಯದ ಲಾಜರನೆಂಬ ಒಬ್ಬನು ಅಸ್ವಸ್ಥನಾಗಿದ್ದನು. ಅದು ಮಾರ್ಥಳು ಮರಿಯಳು ಎಂಬ ಅಕ್ಕ ತಂಗಿಯರು ಇದ್ದ ಊರು. ಈ ಮರಿಯಳು ಯೇಸು ಸ್ವಾಮಿಗೆ ತೈಲವನ್ನು ಹಚ್ಚಿ ಆತನ ಪಾದಗಳನ್ನು ತನ್ನ ತಲೆ ಕೂದಲಿಂದ ಒರೆಸಿದವಳು. ಈಕೆಯ ತಮ್ಮನಾದ ಲಾಜರನೇ ಅಸ್ವಸ್ಥನಾಗಿದ್ದನು. ಹೀಗಿರಲಾಗಿ ಅವನ ಅಕ್ಕಂದಿರು, ಸ್ವಾಮಿ ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳಿ ಕಳಿಸಿದರು. ಯೇಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಅಂದನು. ಹಲಲೂಯ. ಇಲ್ಲಿ ನಾವು ನೋಡ್ತೇವೆ ಬೆಥಾನ್ಯದ ಊರಿನಲ್ಲಿ ಮಾರ್ಥಳು ಮರಿಯಳು ಮತ್ತು ಅವರ ತಮ್ಮನಾದ ಲಾಜರನು ವಾಸವಾಗ್ತಾ ಇದ್ದರು. ಇದರಲ್ಲಿ ಈ ಒಂದು ಇವರ ಒಂದು ಮಾರ್ಥ ಮರಿಯ ಮತ್ತು ಲಾಜರು ಈ ಒಂದು ಕುಟುಂಬದ ಬಗ್ಗೆ ಆಲ್ಮೋಸ್ಟು ಮರಿಯಳ ಬಗ್ಗೆ ನಾವು ನೋಡುವಂಥದ್ದಾದರೆ ಎಲ್ಲ ಸುವಾರ್ತೆಗಳಲ್ಲಿ ಮತ್ತಾಯ ಮಾರ್ಕ ಲೂಕ ಯೋಹಾನ ಎಲ್ಲ ಸುವಾರ್ತೆಗಳಲ್ಲಿ ಈಕೆ ಬಗ್ಗೆ ಪ್ರಸ್ತಾಪಿಸಲ್ಪಟ್ಟದ್ದನ್ನು ಸತ್ಯವೇದದಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಈ ಒಂದು ಕುಟುಂಬ ಯೇಸು ಸ್ವಾಮಿಗೆ ಬಹಳ ಸನ್ನಿಹಿತವಾದಂಥ ಕುಟುಂಬವಾಗಿತ್ತು. ಆತನು ಯಾವಾಗ ಆ ಊರಿಗೆ ಆತನು ಪ್ರಯಾಣ ಮಾಡಿ ಹೋಗ್ತಾ ಇದ್ದನೋ ಆಗೆಲ್ಲ ಅವರ ಮನೆಯಲ್ಲಿ ಇಳುಕೊಳ್ಳುವಂಥ ಅಭ್ಯಾಸ ಆತನಿಗೆ ಇರುವಂಥದ್ದಾಗಿತ್ತು. ಇಲ್ಲಿ ನಾವು ನೋಡ್ತೇವೆ ಲಾಜರನ ಬಗ್ಗೆ ಆತನ ಅಕ್ಕಂದಿರು ಹೇಳುವಂಥ ಮಾತೇನೆಂದರೆ ಯೇಸು ಸ್ವಾಮಿ ಬಳಿಯಲ್ಲಿ ನಿನ್ನ ಪ್ರಿಯ ಮಿತ್ರನಾದ ಲಾಜರನು ಎಂಬುದಾಗಿ. ಅಂದರೆ
ರಾಜರನು ಯೇಸುಸ್ವಾಮಿಗೆ ಸ್ನೇಹಿತನಾಗಿದ್ದನು ಎಂಬುದಾಗಿ ಇಲ್ಲಿ ಕಂಡು ಬರುವಂಥದ್ದಾಗಿರ್ತೈತೆ. ಈ ರೀತಿ ಈ ಕುಟುಂಬಕ್ಕೆ ಯೇಸುಸ್ವಾಮಿ ಒಂದು ಸನ್ನಿಹಿತವಾದಂಥ ರೀತಿಯಲ್ಲಿ ಆತನು ಇರುವಂಥ ಆತನಾಗಿದ್ದ ಎಂಬುದಾಗಿ ನಮಗೆ ಗೊತ್ತಾಗ್ತೈತೆ. ಬಟ್ ಆ ಟೈಮಲ್ಲಿ ಆತನು ಬೆಥಾನ್ಯದಲ್ಲಿ ಇರಲಿಲ್ಲ, ಯೇಸುಸ್ವಾಮಿ ಬೇರೆ ಕಡೆ ಆತನಿದ್ದ. ಬಟ್ ಆತನ ಒಂದು ಸಮಾಚಾರವನ್ನು ಆತನ ಅಕ್ಕಂದಿರು ಕಳಿಸ್ಕೊಡ್ತಾರೆ, ನಿನ್ನ ಪ್ರಿಯ ಮಿತ್ರನಾದ ಲಾಜರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಅಷ್ಟು ಮಾತ್ರ ಸಮಾಚಾರವನ್ನು ಅವರು ಆತನಿಗೆ ಹೇಳಿ ಕಳಿಸುವಂಥವರಾಗಿರ್ತಾರೆ. ಆ ಸಮಾಚಾರ ಆತನಿಗೆ ಬಂದಾಗ ಆತನು ಕೊಡುವಂಥ ಉತ್ತರ ಏನಾಗಿತ್ತು ಎಂಬುದಾಗಿ ಇಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ನಾಲ್ಕನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ಯೇಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಮಹಿಮೆಗೋಸ್ಕರ ಬಂದದ್ದು ಅಂದನು ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನಾನು ಈಗಾಗಲೇ ಹೇಳಿದೆ, ಮರಿಯಳು, ಮಾರ್ತಳು ಮತ್ತು ಲಾಜರನು ಇವರ ಮನೆಗೆ ಯೇಸುಸ್ವಾಮಿ ಆ ಊರಿಗೆ ಬಂದಾಗೆಲ್ಲ ಇವರ ಮನೆಯಲ್ಲಿ ಆತನಿಗೆ ಇಳ್ಕೊಳ್ತಾ ಇದ್ದ. ಈ ಮನೆಯಲ್ಲಿ ಆತನಿಗೆ ಆತಿಥ್ಯವನ್ನು ಅವರು ಕೊಡುವಂಥವರಾಗಿದ್ದರು. ಲಾಜರನ ಆತನಿಗೆ ಸ್ನೇಹಿತನಾಗಿದ್ದ. ಮತ್ತು ಅಷ್ಟು ಮಾತ್ರ ಅಲ್ಲ, ಈತನ ಅಕ್ಕನಾದ ಮರಿಯಳು ಯೇಸುಸ್ವಾಮಿ ಪಾದಕ್ಕೆ ಅತಿ ಬೆಲೆ ಉಳ್ಳಂಥ ಸುಗಂಧ ತೈಲದ ಭರಣಿಯನ್ನು ಹೊಡೆದು ಆತನ ಪಾದಕ್ಕೆ ಹಚ್ಚಿ ಅದನ್ನು ತಲೆ ಕೂದಲಿಂದ ಒರೆಸಿದಂಥ ಒಬ್ಬ ವ್ಯಕ್ತಿಯಾಗಿದ್ದಾಳೆ. ಆಕೆ ಕುರಿತು ಅನೇಕರು ಆತನ ಶಿಷ್ಯರಲ್ಲಿ ಒಬ್ಬನು ಮತ್ತು ಹೀಗೆ ಆತನು ಮಾತಾಡ್ತಾನೆ, ಅದೇನೆಂದರೆ ಇಷ್ಟು ಬೆಲೆ ಉಳ್ಳಂಥ ತೈಲವನ್ನು ಈಕೆ ವ್ಯರ್ಥ ಮಾಡಿದ್ದಾಳೆ, ವೇಸ್ಟ್ ಮಾಡಿದ್ದಾಳೆ, ಇದನ್ನು ಮಾರಿ ಬಡವರಿಗೆ ಕೊಡಬಹುದಿತ್ತು ಎಂಬುದಾಗಿ. ಆಗ ಸಹ ಯೇಸುಸ್ವಾಮಿ ಆಕೆಯನ್ನು ಡಿಫೆಂಡ್ ಮಾಡಿ ಅಂದರೆ ಆಕೆ ಪಕ್ಷದಲ್ಲಿ ಆತನ ಮಾತಾಡಿ ಹೇಳಿರುವಂಥದ್ದೇನೆಂದರೆ, ಬಡವರು ನಿಮ್ಮ ಮಧ್ಯದಲ್ಲಿ ಯಾವಾಗಲೂ ಇರ್ತಾರೆ, ಬಟ್ ಈಕೆ ಈ ನನ್ನ ಮರಣಕ್ಕೋಸ್ಕರ ಉತ್ತರ ಕ್ರಿಯೆಗೋಸ್ಕರ ಈಕೆ ನನ್ನನ್ನು ಸಿದ್ಧ ಮಾಡ್ತಿದ್ದಾಳೆ, ನನ್ನ ಮರಣದ ಕುರಿತು ಎಲ್ಲೆಲ್ಲಿ ಸಾರಲ್ಪಡ್ತೈತೋ, ನನ್ನ ಸುವಾರ್ತೆ ಎಲ್ಲೆಲ್ಲಿ ಸಾರಲ್ಪಡ್ತೈತೋ ಅಲ್ಲೆಲ್ಲ ಈಕೆ ಮಾಡಿರುವಂಥ ಕಾರ್ಯ ಪ್ರಶಂಸಿಸಲ್ಪಡ್ತೈತೆ, ಸಾರಲ್ಪಡ್ತೈತೆ ಎಂಬುದಾಗಿ ಆಕೆ ಮಾಡಿರುವಂಥ ಕಾರ್ಯದ ಕುರಿತು ಬಹಳ ಮೆಚ್ಚುಗೆಯನ್ನು ಆತನು ವ್ಯಕ್ತಪಡಿಸಿರುವಂಥ ಆತನಾಗಿದ್ದಾನೆ. ಈ ರೀತಿ ಯೇಸು ಸ್ವಾಮಿಗೆ ಆ ಕುಟುಂಬ ಬಹಳ ಸನ್ನಿಹಿತವಾದಂಥ ಕುಟುಂಬ, ಪ್ರಿಯವಾದ ಕುಟುಂಬವಾಗಿತ್ತು. ಆಗಿದ್ದಾಗ್ಯೂ ಸಹ ಆತನ ಪ್ರಿಯಮಿತ್ರನಾದಂಥ ಲಾಜರನ ಅಸ್ವಸ್ಥನಾಗಿದ್ದಾಗ ಆತನಿಗೆ ಸಮಾಚಾರ ಬಂದಾಗ ಆತನು ಹೇಳುವಂಥ ಮಾತನ್ನಿಲ್ಲಿ ನಾವು ನೋಡ್ತೇವೆ, ಅದೇನೆಂದರೆ ಇದು ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಎಂಬುದಾಗಿ. ಪ್ರಿಯ ದೇವರ ಮಗ, ಈ ಒಂದು ಈ ಸಂಗತಿ ನಮ್ಮೆಲ್ಲರಿಗೆ ಗೊತ್ತಿರ್ತೈತೆ. ಯೇಸುಸ್ವಾಮಿ ತಡ ಮಾಡಿದ ಹೋಗಲಿಕ್ಕೆ, 2 ದಿನ ಇದ್ದಲ್ಲೇ ಉಳ್ಕೊಂಡ, ಸತ್ತ ನಂತರ ಆತನು 4 ದಿವಸದ ನಂತರ ಆತನಲ್ಲಿಗೆ ಪ್ರಯಾಣ ಮಾಡಿ ಹೊರಟ ಎಂಬುದಾಗಿ ಅನೇಕ ಸಂಗತಿಗಳನ್ನು ನಾವು ನೋಡ್ತೇವೆ. ಇದರ ಬಗ್ಗೆ ಅನೇಕವಾದಂಥ ಊಹೆಗಳು, ಆಲೋಚನೆಗಳು, ಯಾಕಾಗಿ ಆತನು ತಡ ಮಾಡಿದ ಎಂಬಂಥ ಸಂಗತಿಗಳು ಸಹ ನಮ್ಮ ಮಧ್ಯದಲ್ಲಿ, ಅದರ ಬಗ್ಗೆ ಅನೇಕವಾದಂಥ ಮಾತುಗಳು ನಮ್ಮ ಮಧ್ಯದಲ್ಲಿ ಕೇಳಿ ಬರುವಂಥವಾಗಿರ್ತವೆ. ಬಟ್ ವಿಷಯ ಯಾಕೆ ತಡ ಮಾಡಿದೆ ಎಂಬ ಸಂಗತಿ ನಂತರ ನಾವು ನೋಡಿಕೊಳ್ಳೋಣ. ಇಲ್ಲಿ ಮುಖ್ಯವಾದಂಥ ಸಂಗತಿ ಏನೆಂದರೆ, ರೋಗ ಯಾಕೆ ಬಂತು? ಯೇಸುಸ್ವಾಮಿಗೆ ಪ್ರಿಯ ಕುಟುಂಬವಾಗಿರುವಂಥ ಆ ಕುಟುಂಬದಲ್ಲಿ ಕಾಯಿಲೆ ಯಾಕೆ ಉಂಟಾಯಿತು? ಅಥವಾ ಯೇಸುಸ್ವಾಮಿಗೆ ಪ್ರಿಯಮಿತ್ರನಾಗಿರುವಂಥ ಲಾಜರಿಗೆ ಹೇಗೆ ರೋಗ ಬಂತು? ಆ ಕುಟುಂಬಕ್ಕೆ ಯಾಕೆ ನೋವು ಉಂಟಾಯಿತು? ಈವೆನ್ ರೋಗ ಬಂದದ್ದು ಮಾತ್ರವಲ್ಲ, ಅಥವಾ ಸತ್ತೇ ಹೋದ, ಇಂಥ ಒಂದು ಸಂಗತಿ ಆ ಕುಟುಂಬದಲ್ಲಿ ಯಾಕೆ ನಡೆಯಿತು? ಯೇಸುಸ್ವಾಮಿಗೆ ಪ್ರಿಯ ಕುಟುಂಬವಾಗಿರುವಾಗ ಇಂಥ ಸಂಗತಿ ನಡೀಲಿಕ್ಕೆ ಸಾಧ್ಯವೇ ಎಂಬುದಾಗಿ ಈ ರೀತಿಯಾದಂಥ ಪ್ರಶ್ನೆಗಳು ಬರ್ತವೆ. ಯಾಕಂದರೆ ನಮ್ಮ ಜೀವಿತದಲ್ಲಿ ನಾವು ಕ್ರಿಸ್ತನಲ್ಲಿ ನಂಬಿಕಿಟ್ಟವರಾಗಿ ಆತನನ್ನು ಭಕ್ತಿಯಿಂದ ನಾವು ಸೇವಿಸುತ್ತಾ ಆತನಲ್ಲಿ ನಾವು ನಡೆದುಕೊಳ್ಳುವಾಗ ನಮ್ಮ ಜೀವನದಲ್ಲಿ ಕಷ್ಟಗಳು ಬರೋದೇ ಇಲ್ಲ ಎಂಬುವಂಥ ಒಂದು ಅಪೋಹ ನಮ್ಮಲ್ಲಿ ಇರುವಂಥದ್ದಾಗಿದೆ. ಯಾವಾಗಾದರೆ ನಮ್ಮ ಜೀವನದಲ್ಲಿ ಏನಾದರೂ ಕಷ್ಟಗಳು, ಸಮಸ್ಯೆಗಳು ಉಂಟಾಗುವಂಥದ್ದಾದರೆ ನಾವು ಅಂದುಕೊಳ್ತೇವೆ, ನಾನು ಇಷ್ಟಾಗಿ ಯೇಸುಸ್ವಾಮಿ ನಂಬಿದ್ದೇನಲ್ವಾ, ಇಷ್ಟಾಗಿ ನಾನು ಭಕ್ತಿ ಮಾಡ್ತಿದ್ದೇನಲ್ವಾ, ಈ ರೀತಿ ನಾನು ದೇವರಲ್ಲಿ ನಂಬಿಕೆಯಿಂದ ಬ್ರತಕ್ತಿದ್ದೇನಲ್ವಾ, ನನಗೆ ಯಾಕೆ ಕಷ್ಟ ಬಂತು, ನನಗೆ ಯಾಕೆ ಕಾಯಿಲೆ ಬಂತು, ನನಗೆ ಯಾಕೆ ಸಮಸ್ಯೆ ಬಂತು ಎಂಬುದಾಗಿ ನಾವು ಒಂದು ಪ್ರಶ್ನೆ ಹಾಕಿಕೊಳ್ತೇವೆ. ಕೆಲವೊಮ್ಮೆ ಅನುಮಾನ, ಸಂಶಯ ಪಡುವಂಥವರಾಗಿರ್ತೇವೆ. ನಾನು ಮಾಡುವಂಥ ಭಕ್ತಿ ಸರಿ ಇಲ್ಲವಾ, ಅಥವಾ ನಾನು ಭಕ್ತಿ ಮಾಡುವಂಥ ಯೇಸುವೇ ಸರಿ ಇಲ್ಲವಾ ಎಂಬುವಂಥ ಅನೇಕ ತರವಾದಂಥ ಪ್ರಶ್ನೆಗಳು ನಮ್ಮಲ್ಲಿ ಬರುವಂಥವಾಗಿರ್ತವೆ. ಅದಕ್ಕೆ ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವಂಥದ್ದು ದೇವರ ವಾಕ್ಯದಲ್ಲಿ ಮಾತ್ರ. ಅದಕ್ಕೆ ನಾನು ಮೊದಲನೇದಾಗಿ ಹೇಳಿದೆ, ಯೇಸುಸ್ವಾಮಿನ ನಂಬಿ ಆತನನ್ನು ಭಕ್ತಿಯಿಂದ ಆತನಿಗೆ ನಡೆದುಕೊಳ್ಳುವಂಥ ವ್ಯಕ್ತಿಗಳಿಗೆ ಕಷ್ಟಗಳೇ ಬರಲ್ಲ, ಸಮಸ್ಯೆಗಳೇ ಬರಲ್ಲ ಎಂಬುವಂಥ ಒಂದು ಆ ಸಂಗತಿ ತಪ್ಪಾದ ಸಂಗತಿಯಾಗಿದೆ. ಯಾಕಂದರೆ ಯೇಸುಸ್ವಾಮಿಯೇ ಹೇಳ್ತಾನೆ, ಲೋಕದಲ್ಲಿ ನಿಮಗೆ ಸಂಕಟಗಳು ಉಂಟು ಎಂಬುದಾಗಿ. ಲೋಕದಲ್ಲಿ ನಿಮಗೆ ಸಂಕಟಗಳಿಲ್ಲ,
ಲೋಕದವರಿಗೆ ಮಾತ್ರ ಸಂಕಟ, ನನ್ನ ನಂಬಿದವರಿಗೆ ಯಾವ ಸಂಕಟವೂ ಇಲ್ಲ ಎಂಬುದಾಗಿ ಆತನು ಹೇಳಲಿಲ್ಲ. ಆತನು ಹೇಳಲಿಲ್ಲ. ಆತನು ಹೇಳಿರುವಂಥ ಸಂಗತಿ ಏನಂದರೆ, ಲೋಕದಲ್ಲಿ ನಿಮಗೆ ಅಂದರೆ ತನ್ನನ್ನು ಹಿಂಬಾಲಿಸ್ತಿರುವಂಥ ಶಿಷ್ಯರ ವಿಷಯದಲ್ಲಿ ಆತನು ಹೇಳ್ತಾನೆ, ನಿಮಗೆ ಸಂಕಟಗಳು ಉಂಟು ಎಂಬುದಾಗಿ. ಆಗ ಈ ವಾಕ್ಯ ನಮಗೆ ಗೊತ್ತುಂಟು, ಬಟ್ ಆದರೆ ಅದನ್ನು ಅಂಗೀಕರಿಸಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ಯಾಕಂದರೆ ಸಂಕಟ ಅಂದ ಕೂಡಲೇ, ಕಷ್ಟ ಅಂದ ಕೂಡಲೇ, ಸಮಸ್ಯೆಗಳು ಅಂದ ಕೂಡಲೇ ನಾವು ಬಹಳ ಭಯಪಡುವಂಥವರಾಗಿರ್ತೇವೆ. ಕಷ್ಟ ಬರದಿದ್ದರೆ ಒಳ್ಳೆಯದು, ಕಷ್ಟ ಬರ್ತದಂದ್ರೇ ನಮ್ಗೆ ಇಷ್ಟ ಆಗೋದಿಲ್ಲ. ಆದ್ದರಿಂದ ನಮಗೆ ಕಷ್ಟ ಬರ್ತೈತೆ ಎಂಬುವಂಥ, ಈ ಲೋಕದಲ್ಲಿ ಸಂಕಟಗಳು ಉಂಟು ಎಂಬುವಂಥ ಸತ್ಯವನ್ನು ಸ್ವೀಕರಿಸಲಿಕ್ಕೆ ನಮಗೆ ಕಷ್ಟವಾಗ್ತೈತೆ. ಆದರೆ ನಾವು ಸ್ವೀಕರಿಸಿದರೂ ಸ್ವೀಕರಿಸದೇ ಇದ್ದರು, ನಾವು ನಂಬಿದರೂ ನಂಬದೇ ಇದ್ದರೂ ಸಹ ದೇಸು ಸ್ವಾಮಿ ಮಾತು ಎಂದಿಗೂ ಸುಳ್ಳಾಗಲ್ಲ, ಅದು ಸತ್ಯವಾಗಿದೆ. ಅದೇನೆಂದರೆ ಲೋಕದಲ್ಲಿ ಆತನನ್ನು ನಂಬಿದವರಿಗೂ ಸಹ ಸಂಕಟಗಳು ಉಂಟು ಎಂಬುವಂಥ ಮಾತು, ಉಂಟು ಎಂಬುವಂಥ ಮಾತು. ಹಲಲೂಯ. ಆದ್ದರಿಂದಲೇ ಇಲ್ಲಿ ನಾವು ನೋಡ್ತೇವೆ, ಲಾಜರನಿಗೆ ಅಸ್ವಸ್ಥವಾದದ್ದು, ಅಸ್ವಸ್ಥನಾಗಿ ಆತನು ರೋಗದಲ್ಲಿ ಬಿದ್ದಿರುವಂಥದ್ದು ನೋಡುವಾಗ ಇದು ಯಾಕೆ ಬಂತು? ಲಾಜರನು ಸರಿ ಇಲ್ಲವ? ಅವನ ಭಕ್ತಿ ಸರಿ ಇಲ್ಲವ? ಅಥವಾ ಅವನ ಭಕ್ತಿ ಯಾರಿಗೆ ಮಾಡ್ತಾ ಇದ್ನೋ ಆ ಯೇಸು ಸ್ವಾಮಿಯೇ ಸರಿ ಇಲ್ಲವ ಎಂಬಂಥ ಪ್ರಶ್ನೆಗಳಿಗೆ ಇಲ್ಲಿ ಯಾವ ಸ್ಥಳವೂ ಇರಲಿಲ್ಲ. ಯಾಕಂದರೆ ಇದು ನಮ್ಮ ಮಾನವರಾಗಿ ಲೋಕದಲ್ಲಿ ನಾವಿರುವಾಗ, ಈ ಶರೀರದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸ್ತಿರುವಾಗ ಲೋಕದಲ್ಲಿ ಸಂಕಟ ಉಂಟು ಎಂಬುದನ್ನು ನಾವು ಯಾವಾಗಲೂ ಅರ್ಥ ಮಾಡಿಕೊಳ್ಬೇಕು. ಹಾಗಾದರೆ ನಮಗೆ ಈಗ ಇನ್ನೊಂದು ಪ್ರಶ್ನೆ ಬರ್ತೈತೆ, ಸಂಕಟ ಉಂಟು ಲೋಕದಲ್ಲಿ ಕ್ರೀಸ್ತನಲ್ಲಿ ನಂಬಿಕೆ ಇಟ್ಟವರಿಗೆ ಸಹ ಅಂತ ಹೇಳುವಾಗ, ಹಾಗಾದರೆ ನಾನು ಯಾಕೆ ಯೇಸುಸ್ವಾಮಿ ನಂಬಬೇಕು? ಎಲ್ಲರಿಗೂ ಕಷ್ಟ ಬರುವುದಾದರೆ ನಾನು ಯಾಕೆ ಯೇಸುಸ್ವಾಮಿ ನಂಬಬೇಕು? ಯೇಸುಸ್ವಾಮಿ ನಂಬದವ್ರಿಗೂ ಕಷ್ಟ ಬರ್ತೈತೆ, ನಂಬಿದವ್ರಿಗೂ ಕಷ್ಟ ಬರ್ತೈತೆ, ಇದರಲ್ಲಿ ಇನ್ನೇನು ವಿಶೇಷತೆ ಉಂಟು ನಾನು ಯೇಸುಸ್ವಾಮಿ ನಂಬಿದ್ದಕ್ಕೆ ಎಂಬುವಂಥ ಒಂದು ಪ್ರಶ್ನೆಗಳು ನಮ್ಮಲ್ಲಿ ಬರುವಂಥವಾಗಿರ್ತವೆ. ಆದರೆ ವಿಷಯವೇನೆಂದರೆ, ನಾವು ಯೇಸುಸ್ವಾಮಿನ ನಂಬುವುದರಿಂದ ಲೋಕದಲ್ಲಿ ಸಂಕಟಗಳು ನಮಗೆ ಬರ್ತವೆ, ಬರೋದಿಲ್ಲ ಎಂಬುದಾಗಲ್ಲ. ಲೋಕದವರು ಎಲ್ಲರಿಗೂ ಬರುವಂಥದ್ದು ನಮಗೂ ಬರ್ತೈತೆ. ಬಟ್ ಆದರೆ ವಿಷಯವೇನೆಂದರೆ, ನಮ್ಮಲ್ಲಿ ಯೇಸುವಲ್ಲಿ ನಾವು ನಂಬಿಕೆಟ್ಟವರಾದ್ದರಿಂದ ಎಲ್ಲ ಸಮಸ್ಯೆಗಳನ್ನು, ಎಲ್ಲ ಕಷ್ಟಗಳನ್ನು, ಎಲ್ಲ ಕಾಯಿಲೆಗಳನ್ನು, ಎಲ್ಲ ವಿರೋಧವಾದ ಪರಿಸ್ಥಿತಿಗಳನ್ನು ಖಂಡಿತವಾಗಿ ನಾವು ಜಯಿಸುವಂಥ ಜಯಶಾಲಿಗಳು ನಾವಾಗಿರ್ತೇವೆ. ಅದಕ್ಕೆ ಲೋಕದಲ್ಲಿ ಬರುವಂಥ ಸಂಕಟಗಳನ್ನು ಜಯಿಸುವುದಕ್ಕಾಗಿ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡತಕ್ಕದ್ದು, ನಂಬಿಕೆ ಇಡತಕ್ಕದ್ದು. ಲೋಕದವರಿಗೆ ನಿರೀಕ್ಷೆ ಇಲ್ಲ, ಅವರಿಗೆ ಜಯದ ಮಾರ್ಗವೂ ಗೊತ್ತಿಲ್ಲ, ಜಯ ಉಂಟು ನಿಶ್ಚಯ ಎಂಬುವಂಥ ಸಂಗತಿಯೇ ಗೊತ್ತಿಲ್ಲ. ಜಯ ಯಾರಿಂದ ಬರ್ತೈತೋ ಆ ಕರ್ತನ ಅರಿವೇ, ಆ ದೇವರ ಅರಿವೇ ಅವರಿಗಿಲ್ಲ, ಆ ದೈವ ಜ್ಞಾನವೇ ಅವರಿಗಿಲ್ಲ. ಬಟ್ ಆದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕಿಟ್ಟಂಥ ಒಂದು ಮಹತ್ವವೇನು ಅಂತ ನಾವು ನೋಡುವಾಗ, ಕ್ರಿಸ್ತನಲ್ಲಿ ನಾವು ನಂಬಿಕಿಟ್ಟಾಗ ನಮಗೆ ಏನು ಕಷ್ಟಗಳು ಬಂದರೂ ಸಹ ಆ ಕಷ್ಟಗಳಿಗಿಂತ ನಾವು ನಂಬಿರುವಂಥ, ನಮ್ಮಲ್ಲಿ ವಾಸ ಮಾಡ್ತಿರುವಂಥ ಕರ್ತನು ದೊಡ್ಡವನಾಗಿದ್ದಾನೆ. ಆದ್ದರಿಂದ ಆ ದೊಡ್ಡವನನ್ನು ನಾವು ನಂಬಿರುವುದರಿಂದ, ದೊಡ್ಡವನು ನಮ್ಮಲ್ಲಿ ಇರುವುದರಿಂದ ಎಲ್ಲ ಕಷ್ಟಗಳನ್ನು ನಾವು ಜಯಿಸುವಂಥ ವ್ಯಕ್ತಿಗಳು ಆಗಿದ್ದೇವೆ ಎಂಬುದನ್ನು ನಾವು ತಿಳ್ಕೊಳ್ಳಬೇಕು. ಆದ್ದರಿಂದ ಯೇಸುಸ್ವಾಮಿ ನಂಬಿದರೆ ನನಗೆ ಕಷ್ಟ ಬರಲ್ಲ ಎಂಬುದಾಗಲ್ಲ, ಯೇಸುಸ್ವಾಮಿ ನಂಬಿದರೆ ನೀನು ಕಷ್ಟವನ್ನು ಜಯಿಸುತ್ತಿ, ಯಾವ ಕಷ್ಟವು ನಿನ್ನ ಮುಂದೆ ನಿಲ್ಲಲ್ಲ, ಯಾವ ಸಮಸ್ಯೆ ನಿನ್ನನ್ನು ಸೋಲಿಸಲ್ಲ, ಯಾವ ಮನುಷ್ಯನು ನಿನ್ನ ಜೀವಮಾನದಲ್ಲೆಲ್ಲ ನಿಲ್ಲಲ್ಲ, ಯಾವ ವೈರ್ಯ ಶಕ್ತಿಗೆ ನಿನ್ನ ಮೇಲೆ ಅಧಿಕಾರವಿರುವುದಿಲ್ಲ, ಎಲ್ಲವುಗಳಲ್ಲಿ ಎಲ್ಲ ಸಂಗತಿಗಳಲ್ಲಿ ನೀನು ಪೂರ್ಣ ಜಯಶಾಲಿ ಆಗ್ತೀಯ. ಅದಕ್ಕೋಸ್ಕರವೇ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರತಿ ಮನುಷ್ಯನು ನಂಬಿಕೆ ಇಡುವಂಥ ಅಗತ್ಯತೆ ಇದೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತದೆ. ಹಲ್ಲೆಲೂಯ. ಮತ್ತು ಎರಡನೇ ಸಂಗತಿ ನಾವಿಲ್ಲಿ ನಾವು ನೋಡಿಕೊಳ್ಳೋಣ. ಓಕೆ, ಯಾಕೆ ಕಾಯಿಲೆಗಳು ಬರ್ತವೆ, ಯಾಕೆ ರೋಗ ಬರ್ತೈತೆ, ಯಾಕೆ ಸಮಸ್ಯೆಗಳು ಉಂಟಾಗ್ತವೆ, ಯಾಕೆ ಕಷ್ಟಗಳು ಬರ್ತವೆ, ವಿರೋಧಗಳು ಬರ್ತವೆ, ಈ ಲೋಕದಲ್ಲಿ ಯಾಕೆ ಸಂಕಟ ಅಂತ ನಾವು ನೋಡುವಾಗ ಇಲ್ಲಿ ಯೇಸುಸ್ವಾಮಿ ಹೇಳ್ತಿದ್ದಾರೆ, ಈ ರೋಗವು ಮರಣಕ್ಕಾಗಿ ಬಂದದ್ದು ಅಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಮಗೆ ಯಾವುದೇ ಸಮಸ್ಯೆ ಬಂದಾಗ ನಾವು ಮೊದಲು ನಮ್ಮ ಮನಸ್ಸಿಗೆ ಬರುವಂಥದ್ದೇನೆಂದರೆ, ಸಮಸ್ಯೆ ಬಂದಿದೆ, ಇನ್ನು ನಾನು ಇರೋದಿಲ್ಲ, ಸಮಸ್ಯೆ ಬಂದಿದೆ, ನನಗಿನ್ನು ಮಾರ್ಗ ಇಲ್ಲ, ಸಮಸ್ಯೆ ಬಂದಿದೆ, ಇನ್ನು ನಾನು ಜಯ ಕಾಣಲ್ಲ, ಸಮಸ್ಯೆ ಬಂದಿದೆ, ನನ್ನ ಕತೆ ಮುಗಿದು ಹೋಯಿತು, ಸಮಸ್ಯೆ ಬಂದಿದೆ, ನಾನೆಲ್ಲ ಕಳ್ಕೊಳ್ತೇನೆ, ಸಮಸ್ಯೆ ಬಂದಿದೆ, ನನಗಿನ್ನು ನಾನು ಜೀವಿಸುವಂಥ ಯಾವ ಮಾರ್ಗವೂ ನನಗೆ ಕಾಣಲ್ಲ ಎಂಬುದಾಗಿ ಈ ರೀತಿ ಮನುಷ್ಯ ತಿಳ್ಕೊಳ್ಳುವಾತನಾಗಿರ್ತಾನೆ. ಆದರೆ ಸತ್ಯ, ಯೇಸುಸ್ವಾಮಿ ಹೇಳುವಂಥ ಆ ಒಂದು ಸತ್ಯ ಏನು ಎಂಬುದಾಗಿ ನಾವು ನೋಡುವಾಗ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಯಾವ ಸಮಸ್ಯೆಯು ನಿನ್ನ ಹಾಳುಗಾಗಿ ಬಂದದ್ದಲ್ಲ, ಯಾವ ಕಷ್ಟವು, ಯಾವ ಕಾಯಿಲೆಯು ನಮ್ಮ ನಾಶನಕ್ಕಾಗಿ ಬರುವ
ಬರುವಂಥದ್ದಲ್ಲ. ಯಾವುದೇ ವಿರೋಧ, ಯಾವುದೇ ವ್ಯತಿರಿಕ್ತವಾದ ಪರಿಸ್ಥಿತಿ, ಯಾವುದೇ ಸಂಕಟಗಳು ನಮ್ಮ ಸೋಲಿಗಾಗಿ, ನಮ್ಮ ನಾಶನಕ್ಕಾಗಿ, ನಮ್ಮ ಹೀನಕ್ಕಾಗಿ ಅಥವಾ ನಾವು ಇಲ್ಲದೆ ಹೋಗುವುದಕ್ಕಾಗಿ ಬರುವಂಥದ್ದು ಅಲ್ಲವೇ ಅಲ್ಲ ಎಂಬುದಾಗಿ ಮೊದಲು ನಮ್ಮ ಜೀವನದಲ್ಲಿ ತಿಳ್ಕೊಳ್ಳತಕ್ಕದ್ದು, ಮೊದಲು ನಮ್ಮ ಜೀವನದಲ್ಲಿ ತಿಳ್ಕೊಳ್ಳತಕ್ಕದ್ದು. ನಮ್ಮ ಜೀವನದಲ್ಲಿ ಬರುವಂಥ ಯಾವುದೇ ಕಷ್ಟ, ಯಾವುದೇ ರೋಗ, ಯಾವುದೇ ಸಮಸ್ಯೆದ ಕುರಿತು ಒಂದು ತಿಳುವಳಿಕೆ ನಮಗಿರಬೇಕಾದೇನೆಂದರೆ ಕಷ್ಟಗಳು ನಮ್ಮ ಜೀವನದಲ್ಲಿ ಸಾಮಾನ್ಯ, ಅದು ಬರ್ತವೆ ಎಂಬುದಾಗಿ ನನ್ನ ಕರ್ತನ ಹೇಳಿದ್ದಾನೆ. ಅದು ಬರ್ತವೆ, ಅದೇನು ದಿಗ್ಭ್ರಮೆಗೊಳ್ಳಬೇಕಾದಂಥ ವಿಷಯವೇನಲ್ಲ ಎಂಬುದಾಗಿ ಮೊದಲು ನಾವು ತಿಳ್ಕೊಳ್ಬೇಕು. ಎರಡನೇದಾಗಿ ತಿಳ್ಕೊಳ್ಬೇಕು, ಯಾವ ಕಷ್ಟ, ಯಾವ ರೋಗ, ಯಾವ ಸಮಸ್ಯೆ ಅದು ನನ್ನ ನಾಶನಕ್ಕಾಗಿ ಅಲ್ಲ, ಅದು ನನ್ನನ್ನು ನಾಶಪಡಿಸಲಾರದು. ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ ನಾಶನಕ್ಕಾಗಲ್ಲ ಅಂತೇಳುವಾಗ ಇನ್ನೊಂದು ಅದ್ಭುತವಾದ ಸಂಗತಿ ಏನಂದರೆ ನನ್ನನ್ನು ನಾಶಪಡಿಸಲಾರದು. ಯಾಕಂದರೆ ಕರ್ತನನ್ನು ನಂಬಿರುವಂಥ ನನ್ನನ್ನು ಯಾವ ಸಮಸ್ಯೆಯೂ ಮೇಲ್ಗೊಳ್ಳಲಾರದು, ಯಾವುದು ನನ್ನನ್ನು ಓವರ್ಟೇಕ್ ಮಾಡಲಾರದು, ಯಾರು ನನ್ನ ಮುಂದೆ ನಿಲ್ಲಲಾರರು, ಯಾವುದು ನನ್ನನ್ನು ಜಯಿಸಲಾಗದು ಎಂಬುವಂಥ ಸತ್ಯವನ್ನು ನಾವು ತಿಳ್ಕೊಳ್ಳಬೇಕು ಪ್ರೇರೆ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯವನ್ನು ನೀವು ಯಾರು ಕೇಳಿಸಿಕೊಳ್ತಿದ್ದೀರೋ, ನಿಮಗೆ ನಾನು ಹೇಳುವಂಥದ್ದೇನೆಂದರೆ ಸಂಕಟಗಳು ಬಂದ ಕೂಡಲೇ ವಿಪರೀತವಾದದ್ದು ಸಂಭವಿಸಿತು ನನಗೆ, ಲೋಕದಲ್ಲಿ ಯಾರಿಗೂ ಬರಲೇ ಇಲ್ಲ, ನನಗೆ ಬಂದು ಬಿಟ್ಟಿದೆ, ಓ ನಾನು ಯೇಸ್ವಾಮಿ ನಂಬಿದ್ದೇನೆ, ನನಗೆ ಬರಬಾರ್ದಾಗಿತ್ತಲ್ಲ, ಯಾಕೆ ಬಂತು, ಇಂಥ ಸಂಗತಿಗಳು ಅವು ಬರೀ ಭ್ರಮೆಗಳಾಗಿದ್ದಾವೆ, ಆ ಪ್ರಶ್ನೆಗಳಿಗೆ ಆಧಾರವೇ ಇಲ್ಲ. ವಿಷಯವೇನೆಂದರೆ ನಾವು ಫಸ್ಟ್ ತಿಳ್ಕೊಳ್ಬೇಕು, ಕ್ರೀಸ್ತನಲ್ಲಿ ನಂಬಿಕಿಟ್ಟ ನಮಗೂ ಲೋಕದಲ್ಲಿ ಸಂಕಟಗಳು ಉಂಟು, ಅದಕ್ಕೆ ದಿಗ್ಭ್ರಮೆಗೊಳ್ಳಬೇಕಾಗಿಲ್ಲ, ಅದು ಕಾಮನ್. ಎಲ್ಲರೂ ಹೇಳೋಣ, ಸಂಕಟಗಳು ನಮ್ಮ ಜೀವನದಲ್ಲಿ ಕಾಮನ್, ಕಮಾನ್, ಸಂಕಟಗಳು ನಮ್ಮ ಜೀವನದಲ್ಲಿ ಕಾಮನ್, ಅದು ಬರ್ತವೆಂಬುದಾಗಿ ಸತ್ಯವೇದ ಹೇಳ್ತೈತೆ. ಓಕೆ, ಎರಡನೇ ಸತ್ಯ ಏನಂದರೆ ಅದು ನನ್ನನ್ನು ನನ್ನ ನಾಶನಕ್ಕಾಗಿ ಅಲ್ಲ. ಎಲ್ಲರೂ ಹೇಳೋಣ, ಯಾವ ಸಂಕಟವು, ಯಾವ ಸಮಸ್ಯೆಯು, ಯಾವ ಕಾಯಿಲೆಯು, ಯಾವ ವಿರೋಧವು, ಯಾವ ಅನನುಕೂಲವಾದ ಪರಿಸ್ಥಿತಿ, ಯಾವ ವ್ಯತಿರಿಕ್ತವಾದ ಸನ್ನಿವೇಶಗಳು ನನ್ನ ನಾಶನಕ್ಕಾಗಿ ಅಲ್ಲ, ಅವು ನಮ್ಮನ್ನು ನಾಶಪಡಿಸಲಾರವು, ಯಾವ ಸಮಸ್ಯೆಯೂ ನಮ್ಮನ್ನು ಸೋಲಿಸಲಾರದು. ಓಕೆ, ಇದು ಸಮಸ್ಯೆ ಬಗ್ಗೆ ನಮಗಿರಬೇಕಾದ ತಿಳುವಳಿಕೆ. ಮೂರನೇದಾಗಿ ನಾವು ನೋಡ್ತೇವೆ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದು ದೇವಕುಮಾರನ ಮಹಿಮೆಗೋಸ್ಕರ, ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು. ಯಾವ ಸಮಸ್ಯೆಯನ್ನು ನೀನು ನೋಡುವಾಗ ಮೂರನೇ ಒಂದು ಸತ್ಯ ನಮಗೆ ಗೊತ್ತಿರಬೇಕಾದೇನೆಂದರೆ ಈ ಸಮಸ್ಯೆ ದೇವಕುಮಾರನು ಮಹಿಮೆ ಹೊಂದುವುದಕ್ಕಾಗಿ, ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದಿದೆ. ಪ್ರೈಸಲ ನೋಡಿ, ನಾವು ಯಾವಾಗಲೂ ಒಂದು ಸಂಗತಿಯನ್ನು ನಾನು ಹೇಳ್ತಾ ಇರ್ತೇನೆ, ಮನುಷ್ಯ ಇನ್ನರ್ ಪಾರ್ಟ್ ಔಟರ್ ಪಾರ್ಟ್ ಎಂಬುದಾಗಿ, ಒಳಗಿನ ಮನುಷ್ಯ ಇದ್ದಾನೆ, ಹೊರಗಿನ ಮನುಷ್ಯ ಇದ್ದಾನೆ. ದುರದೃಷ್ಟವಶಾತ್ತು ಒಂದು ರೀತಿ ಹೇಳಬೇಕಾದ್ರೆ, ದುರದೃಷ್ಟವಶಾತ್ತು ಇನ್ನೊಂದು ನಾವು ಹೇಳಬೇಕಾದ್ರೆ ಸೈತಾನನ ಮೋಸದಿಂದ ಮನುಷ್ಯನು ತನ್ನನ್ನು ಯಾವಾಗಲೂ ಸಹ ಹೊರಗಿನ ಮನುಷ್ಯನಲ್ಲಿ, ಹೊರಗಿನ ಪಾರ್ಟಲ್ಲಿ, ತಾನು ಹೊರಗಡೆ ಏನಾಗಿದ್ದಾನೆ, ತನ್ನ ಸ್ಥಿತಿಗತಿಗಳಲ್ಲಿ ಏನಾಗಿದ್ದಾನೆ, ಮಾನವ ಬಲದಲ್ಲಿ ತಾನು ಏನಾಗಿದ್ದಾನೆ, ಮಾನವ ಬುದ್ಧಿಯಲ್ಲಿ ಏನಾಗಿದ್ದಾನೆ, ಹೊರಗಿನ ಪ್ರಪಂಚದಲ್ಲಿ ತಾನು ಯಾರಾಗಿದ್ದಾನೆ ಎಂಬುದಾಗಿ ಇದರ ಕುರಿತು ಮಾತ್ರ ಅವನು ತಿಳುವಳಿಕೆ ಹೊಂದಿರುವ ಆತನು. ಈ ಹೊರಗಿನ ಮನುಷ್ಯನಲ್ಲಿ ಮಾತ್ರ ಅವನು ಸಂಬಂಧ ಅನ್ಯೋನ್ಯತೆ ಉಳ್ಳಾತನು ಆಗಿದ್ದಾನೆ. ಇದುವೇ ಮನುಷ್ಯನ ಪ್ರತಿ ಭಯಕ್ಕೂ ಪ್ರತಿ ಸೋಲಿಗೂ ಕಾರಣ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ನಾವು ನೋಡ್ತೇವೆ, ಯಾವಾಗಾದರೆ ಮನುಷ್ಯ ತನ್ನ ಹೊರಗಿನ ಮನುಷ್ಯನಲ್ಲಿ ತನ್ನನ್ನು ಗುರುತಿಸಿಕೊಳ್ತಾ ಬರ್ತಾನೋ, ಯಾವ ಅವನು ತಿಳ್ಕೊಳ್ಳುವಂಥದ್ದು ಸಮಸ್ಯೆನೇ ನನಗೆ ಬರಬಾರ್ದು ಎಂಬುದಾಗಿ ಮೊದಲನೇದಾಗಿ, ಎರಡನೇದಾಗಿ ಸಮಸ್ಯೆ ಬಂದ ಕೂಡಲೇ ಓ ಇದು ನನ್ನ ನಾಶಪಡಿಸ್ತೈತೆ ಎಂಬುದಾಗಿ ಅವನು ಕನ್ಕ್ಲೂಷನ್ಗೆ, ಒಂದು ಅಂತಿಮ ನಿರ್ಧಾರಕ್ಕೆ ಆತನು ಬರುವಂತಹತನಾಗಿರ್ತಾನೆ. ಯಾಕಂದರೆ ಹೊರಗಿನ ಮನುಷ್ಯನಲ್ಲಿ ಯಾವ ಸಮಸ್ಯೆಯನ್ನು ಜಯಿಸುವಂಥ ಬಲ, ಸಮಸ್ಯೆಯನ್ನು ಓಡಿಸುವಂಥ ಬಲ, ಸಮಸ್ಯೆಯನ್ನು ಗೆದ್ದು ನಿಲ್ಲುವಂಥ ಬಲ ತನ್ನ ಹೊರಗಿನ ಮನುಷ್ಯನಲ್ಲಿ ಕಾಣುವುದೇ ಇಲ್ಲ. ಆದ್ದರಿಂದ ಬರೀ ಹೊರಗಿನ ಮನುಷ್ಯನಲ್ಲಿ ತನ್ನನ್ನು ಗುರುತಿಸಿಕೊಳ್ಳುವಂಥ ವ್ಯಕ್ತಿ ಸಮಸ್ಯೆಗಳು ಬಂದಾಗ ತಾನು ಸೋತೆ, ತಾನು ಬಿದ್ದೆ, ತಾನು ನಷ್ಟವಾದೆ, ತಾನು ನಾಶವಾದೆ ಎಂಬುದಾಗಿ ತನ್ನನ್ನು ತಿಳ್ಕೊಳ್ತಾನೆ, ಸಮಸ್ಯೆಯನ್ನು ಮ್ಯಾಗ್ನಿಫೈ ಮಾಡ್ತಾನೆ. ಸಮಸ್ಯೆ ಗೆಲ್ತೈತೆ, ರೋಗ ಗೆಲ್ತೈತೆ, ಸೈತಾನ ಗೆಲ್ತಾನೆ, ನನಗೆ ವಿರುದ್ಧವಾಗಿರುವಂಥ ಪರಿಸ್ಥಿತಿ ಗೆಲ್ತೈತೆ, ನಾನು ಸೋಲ್ತೇನೆ ಎಂಬುದಾಗಿ ಅವನು ತಿಳ್ಕೊಳ್ತಾನೆ. ಆದರೆ ಕ್ರಿಸ್ತನಲ್ಲಿ ಪ್ರಕಟವಾದಂಥ ಸತ್ಯವೇನೆಂದರೆ ಹೊರಗೆ ಏನು ಕಾಣ್ತೈತೋ ಅದು ನಿಜಕ್ಕೂ ನಾವು ಅಲ್ಲ. ನಮ್ಮ ಐಡೆಂಟಿಫಿಕೇಷನ್ ಅಲ್ಲಿಲ್ಲ, ಅಲ್ಲಿ ನಾವು ಗುರುತಿಸಿಕೊಳ್ಳಬಾರದು. ಆದರೆ ಅನ್ಯೋನ್ಯತೆ ನಮಗೆ ಯೋಗ್ಯವಾದದ್ದಲ್ಲ. ಹಾಗಾದರೆ ನಮ್ಮ ಅನ್ಯೋನ್ಯತೆ ಎಲ್ಲಿ, ಯಾರು ನಾವು ನಿಜವಾದ ನಾವಾಗಿದ್ದೇವೆ, ನಮ್ಮ ನಿಜತ್ವ ಎಲ್ಲಿ ಇದೆ
ಎಂಬುದಾಗಿ ನೋಡುವಾಗ ನಿನ್ನ ಒಳಗಿನ ಮನುಷ್ಯನೇ ನಿನ್ನ ನಿಜವಾದ ಮನುಷ್ಯನ್. ಒಳಗಿನ ಮನುಷ್ಯನಲ್ಲೇ ನಿನ್ನ ಐಡೆಂಟಿಫಿಕೇಶನ್ ಇರುವಂಥದ್ದಾಗಿದೆ. ನಿನ್ನ ಅನ್ಯೋನ್ಯತೆ ಇರತಕ್ಕದ್ದು ನಿನ್ನ ಒಳಗಿನ ಮನುಷ್ಯನಲ್ಲಿ ಎಂಬುದಾಗಿ. ಓಕೆ, ಈ ಒಳಗಿನ ಮನುಷ್ಯನು ಯಾರಾಗಿದ್ದಾನೆ ಅಂತ ನಾವು ನೋಡುವಾಗ, ಒಳಗಿನ ಮನುಷ್ಯನು ದೈವ ಸ್ವರೂಪದಲ್ಲಿದ್ದಾನೆ, ದೇವರ ಹೋಲಿಕೆ ಮೇರೆ ಆಗಿದ್ದಾನೆ, ಅದು ನೀತಿ ಸ್ವರೂಪವಾದದ್ದು, ದೈವ ಸ್ವರೂಪವಾದದ್ದು ಎಂಬುದಾಗಿ ಕೊಲಸಿ ಪತ್ರಿಕೆ ಮತ್ತು ಎಫ್ ಎಸ್ ಸಿ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟದ್ದನ್ನು ನಾವು ನೋಡುವಂಥವರಾಗಿರ್ತೇವೆ. ಬರುವ ವಾರದಲ್ಲಿ ಇದನ್ನು ನಾನು ಕ್ಲಿಯರಾಗಿ ನಿಮಗೆ ರೆಫರೆನ್ಸಸ್ಸನ್ನು ತೋರಿಸಿ ನಾನು ಹೇಳ್ತಾ ಬರ್ತೇನೆ. ಇವತ್ತು ಜಸ್ಟ್ ನಾನು ಟೂಕಿಯಾಗಿ ನಾನು ಹೇಳ್ತಿದ್ದೇನೆ. ನಮ್ಮ ಒಳಗಿನ ಮನುಷ್ಯ ಕ್ರೀಸ್ತನಲ್ಲಿದ್ದಾನೆ, ಕ್ರೀಸ್ತನು ಅವನಲ್ಲಿದ್ದಾನೆ, ಅವನು ಕ್ರೀಸ್ತನ ಸ್ವರೂಪದಲ್ಲಿದ್ದಾನೆ, ಕ್ರೀಸ್ತನ ಹೋಲಿಕೆಯಲ್ಲಿದ್ದಾನೆ, ಅವನು ಪರ್ಫೆಕ್ಟಾಗಿ ದೇವರ ನೀತಿಯಲ್ಲಿದ್ದಾನೆ, ದೇವರ ಪರಿಶುದ್ಧತೆಯಲ್ಲಿದ್ದಾನೆ, ದೇವರ ಬಲದಲ್ಲಿದ್ದಾನೆ, ದೈವ ಆಶೀರ್ವಾದದಲ್ಲಿದ್ದಾನೆ, ದೈವಾಧಿಕಾರವು ಅವನಲ್ಲಿ ಇರುವಂಥದ್ದಾಗಿದೆ. ಈ ಒಳಗಿನ ಮನುಷ್ಯವೇ ನಮ್ಮ ನಿಜವಾದ ಮನುಷ್ಯ. ಓಕೆ, ಆ ಒಳಗಿನ ಮನುಷ್ಯನಲ್ಲಿಯೇ ನಮ್ಮನ್ನು ನಾವು ಯಾರು ಅಂತೇಳುವಾಗ, ನಾವು ಹೊರಗಡೆ ನಾವು ಯಾರು ಅದು ನಾವಲ್ಲ, ಅಲ್ಲಿಗೆ ನಮ್ಮ ಗಮನ ಹೋಗಲೇಬಾರದು. ನಾವು ಯಾರು ಅಂತ ಹೇಳುವಾಗ, ನಮ್ಮ ಅಂತರಂಗ ಪುರುಷನು ಯಾರಾಗಿದ್ದಾರೋ ಅಲ್ಲಿಯೇ ನಾನು ಅದು ಎಂಬುದಾಗಿ ಹೇಳುವಂಥ ತಿಳುವಳಿಕೆಗೆ ನಾವು ನಡೆಯತಕ್ಕದ್ದಾಗಿದೆ. ನಮ್ಮ ಅನ್ಯೋನ್ಯತೆ, ನಮ್ಮ ಅನ್ಯೋನ್ಯತೆ ಅಂತ ಹೇಳುವಾಗ ನಮ್ಮ ಆಲೋಚನೆ, ನಮ್ಮ ಸಂಭಾಷಣೆ, ನಮ್ಮ ಭಾವನೆ ಎಲ್ಲವೂ ಸಹ ನಮ್ಮ ಒಳಗಿನ ಮನುಷ್ಯನಲ್ಲಿ ಇರತಕ್ಕದ್ದಾಗಿದೆ ಅಂದರೆ ನನ್ನ ಬಗ್ಗೆ ನಾನು ಆಲೋಚನೆ ಮಾಡ್ತೇನೆ ಅಂತ ಹೇಳುವಾಗ, ನನ್ನ ದೇಹ ಅಥವಾ ನನ್ನ ಈ ಲೋಕದಲ್ಲಿ ನನ್ನ ಹಣಕಾಸು, ನನ್ನ ಸುತ್ತಲಿರುವಂಥ ಮನುಷ್ಯರು ಅಥವಾ ಪರಿಸ್ಥಿತಿಗಳು, ನನಗೇನು ಸಹಾಯ ಇದೆ ಈ ಲೋಕದಲ್ಲಿ, ಏನು ಇಲ್ಲ, ಇದರ ಬಗ್ಗೆ ಯೋಚನೆ, ಇದರ ಬಗ್ಗೆ ಸಂಭಾಷಣೆ, ಇದರ ಬಗ್ಗೆ ಭಾವನೆ ಅನ್ನುವಂಥದ್ದು, ಅದು ಹೊರಗಿನ ಮನುಷ್ಯನೊಂದಿಗೆ ಅನ್ಯೋನ್ಯತೆಯಾಗಿದೆ. ಅದುವೇ ಪಾಪ, ಅದುವೇ ಸೋಲಿಗೆ ಕಾರಣ, ಅದುವೇ ಚಿಂತೆಗೆ, ದುಃಖಕ್ಕೆ, ನಿರಾಶೆಗೆ ಕಾರಣವಾಗಿದೆ. ಅದುವೇ ದೇವರಿಗೆ ವಿರೋಧವಾದಂಥ ಶರೀರ ಭಾವ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಬಟ್ ಆದರೆ ಒಳಗಿನ ಮನುಷ್ಯನೊಂದಿಗೆ ಅನ್ಯೋನ್ಯತೆ ಅಂತ ಹೇಳುವಾಗ, ಒಳಗಿನ ಮನುಷ್ಯನು ಈಗಾಗಲೇ ಹೇಳಿದೆ, ಕ್ರಿಸ್ತನಂತೆಯೇ ಇದ್ದಾನೆ, ಕ್ರಿಸ್ತನ ಹೋಲಿಕೆಯಲ್ಲಿದ್ದಾನೆ, ಕ್ರಿಸ್ತನ ಸ್ವರೂಪದಲ್ಲಿದ್ದಾನೆ, ಕ್ರಿಸ್ತನಲ್ಲಿದ್ದಾನೆ, ಕ್ರಿಸ್ತನೇ ಅವನಾಗಿದ್ದಾನೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ನಮ್ಮ ಆಲೋಚನೆಗಳು, ನಾವು ಯಾರು ಎಂಬುವಂಥ ಪ್ರಶ್ನೆಗೆ ನಮ್ಮ ಆಲೋಚನೆಗಳು, ನಮ್ಮ ಭಾವನೆಗಳು, ನಮ್ಮ ಸಂಭಾಷಣೆ ಯಾವಾಗಲೂ ಒಳಗಿನ ಮನುಷ್ಯನ ಕುರಿತಿರುವಂಥದ್ದಾದರೆ, ಆಗ ನಮ್ಮ ಅನ್ಯೋನ್ಯತೆ ಒಳಗಿನ ಮನುಷ್ಯನ ಒಂದಿಗೆ ಎಂಬುದಾಗಿ ಸತ್ಯವೇದ ತೋರಿಸುವಂಥದ್ದಾಗಿದೆ. ಯಾವ ವ್ಯಕ್ತಿಯಾದರೆ ಒಳಗಿನ ಮನುಷ್ಯನೊಂದಿಗೆ ಅನ್ಯೋನ್ಯತೆ ಉಳ್ಳವನಾಗಿರ್ತಾನೋ, ತನ್ನ ಒಳಗಿನ ಮನುಷ್ಯನೇ ತನ್ನ ನಿಜವಾದ ಸ್ವರೂಪ ಎಂಬುದಾಗಿ ತಿಳ್ಕೊಳ್ಳುತ್ತಾನೋ, ತನ್ನ ಐಡೆಂಟಿಫಿಕೇಶನನ್ನು ಒಳಗಿನ ಮನುಷ್ಯನಲ್ಲಿ ಆತನು ತಿಳ್ಕೊಳ್ತಾನೋ, ಅವನು ದೇವರ ಒಂದು ಆತ್ಮಕ್ಕನುಸಾರವಾಗಿ ನಡೆಯುವಾತನಾಗಿರ್ತಾನೆ, ದೇವರ ನೀತಿಯಲ್ಲಿ ಜೀವಿಸುವಾತನಾಗಿರ್ತಾನೆ, ಅವನು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಇರುವಾತನಾಗಿರ್ತಾನೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಒಳಗಿನ ಮನುಷ್ಯನಲ್ಲಿ ಯಾರಾದರೂ ಅನ್ಯೋನ್ಯತೆ ಹೊಂದಿಕೊಂಡಿರ್ತಾನೋ, ಅಂದರೆ ಅಲ್ಲಿ ತನ್ನ ಐಡೆಂಟಿಫಿಕೇಶನನ್ನು ಆತನು ತಿಳ್ಕೊಂಡಿರ್ತಾನೋ, ಅವನು ಎಲ್ಲ ವಿಷಯಗಳಲ್ಲಿ ಯಾವಾಗಲೂ ಸಹ ಪೂರ್ಣ ನಿರೀಕ್ಷೆ ಉಳ್ಳವನಾಗಿರ್ತಾನೆ, ಪೂರ್ಣ ಭರವಸೆ ಉಳ್ಳವನಾಗಿರ್ತಾನೆ, ಜಯಶಾಲಿ ಎಂಬುದಾಗಿ ತನ್ನನ್ನು ತಿಳ್ಕೊಂಡವನಾಗಿರ್ತಾನೆ, ಯಾವುದು ತನಕ್ಕಿಂತ ದೊಡ್ಡದು ಇಲ್ಲ ಎಂಬುದಾಗಿ ಆತನು ಅರ್ಥಿಕೊಳ್ಳುವಾತನಾಗಿರ್ತಾನೆ. ಆತನು ಯಾವಾಗಲೂ ದೇವರ ಮಹಿಮೆಯಲ್ಲಿ, ದೇವರ ಆಶೀರ್ವಾದದಲ್ಲಿ ನಡೆದುಕೊಳ್ಳುವಂಥ ಆತನಾಗಿರ್ತಾನೆ. ಪ್ರಿಯ ದೇವರ ಮಕ್ಕಳೇ, ಇಲ್ಲಿ ನಾನು ಒಂದು ಸಂಗತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಹೇಳುವಾಗ, ಯಾವುದೇ ಸಂಗತಿ, ಕಷ್ಟ, ಸಮಸ್ಯೆ, ರೋಗ, ವಿರೋಧ ಯಾವುದೇ ಉಂಟಾಗುವಾಗ ನಾವು ಅರ್ಥ ಮಾಡಿಕೊಳ್ಬೇಕಾದಂಥ ಸಂಗತಿ ಏನಂದರೆ, ಅದು ನನ್ನ ನಾಶನಕ್ಕಾಗಿ, ನನ್ನನ್ನು ಸೋಲಿಸುವುದಕ್ಕಾಗಿ ಬಂದದ್ದಲ್ಲ. ನನ್ನ ಒಳಗಿನ ಮನುಷ್ಯ, ಕ್ರೀಸ್ತನಲ್ಲಿ ನಾನು ಯಾರಾಗಿದ್ದೇನೋ, ದೇವರ ಮಗನಾಗಿ ನಾನು ಯಾರಾಗಿದ್ದೇನೋ, ಆ ದೈವತ್ವದ, ಆ ನನ್ನ ಒಳಗಿನ ನನ್ನ ಆತ್ಮ ಮನುಷ್ಯನ ಮಹಿಮೆಗೋಸ್ಕರ, ಪ್ರತ್ಯಕ್ಷದಕ್ಕೋಸ್ಕರ, ಅದರ ರುಜುವಾತಕ್ಕೋಸ್ಕರ ಈ ಸಂಗತಿ ಬಂದಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ಹಲ್ಲೆಲೂಯ. ಈಗ ನಾವು ನೋಡ್ತೇವೆ, 10ನೇ ಕ್ಲಾಸ್ ಕಲಿಯುವಂಥ ಮಕ್ಕಳಿಗೆ 10ನೇ ಕ್ಲಾಸ್ ಎಕ್ಸಾಮ್ಸ್ ಕೊಡ್ತಾರೆ. ಆ ಎಕ್ಸಾಮ್ಸ್ ಕೊಟ್ಟಾಗ 5ನೇ ಕ್ಲಾಸ್ ಮಗುವಿಗೆ ಅನಿಸ್ತೈತೆ, ಅಬ್ಬಾ ಇದು ದೊಡ್ಡ ಪೇಪರ್, ಇದರಲ್ಲಿ ಎಂಥ ಕ್ವಶನ್ಸ್ ಉಂಟು, ಒಂದು ಅರ್ಥ ಆಗಲ್ಲ ಎಂಬುದಾಗಿ. ಬಟ್ 10ನೇ ಕ್ಲಾಸ್ ಮಗುವಿಗೆ ಅದು ದೊಡ್ಡದೇನೂ ಅಲ್ಲ, ತಾನು ಕಲ್ತದ್ದೇ ಅದರಲ್ಲಿ ಪ್ರಶ್ನೆ ಮಾಡಲ್ಪಟ್ಟಿದ್ದಷ್ಟೇ. ತಾನು ಕಲ್ತದ್ದಕ್ಕೆ, ತನಗಿರುವಂಥ, ತಾನು ಕಲ್ತಂಥ ಒಂದು ಆ ನಾಲೆಡ್ಜ್ಗೆ, ಆ ಒಂದು ತಿಳುವಳಿಕೆಗೆ ಅದೊಂದು ಪ್ರಶ್ನೆ ಪತ್ರಿಕೆ ಆಗಿದೆ. ತಾನು ಕಲ್ತಂಥ ಸಂಗತಿ ಅದಕ್ಕೂ ಅದರಲ್ಲಿ ಉತ್ತರವಿದೆ ಅದಕ್ಕೆ ಬರೆಯುವುದಕ್ಕೆ. ಹಾಗೆ ನಾವು ನೋಡ್ತೇವೆ, ಕ್ರೀಸ್ತನಲ್ಲಿ ನಂಬಿಕೆ ಇಟ್ಟಂಥ ನಾವುಗಳು, ನಮ್ಮ ಅಂತರಂಗ ಪುರುಷನಲ್ಲಿ ನಾವು ಯಾವಾಗಾದರೂ
ತೋರಿ ನೋಡಿಕೊಳ್ತಾ ಬರ್ತೇವೋ, ನಮ್ಮ ಈ ಲೋಕದಲ್ಲಿ ನಮಗೆ ಉಂಟಾಗುವಂಥ ಪ್ರತಿ ಸಮಸ್ಯೆ, ಪ್ರತಿ ಕಷ್ಟ, ಪ್ರತಿ ಕೊರತೆ, ಪ್ರತಿ ಸಂಕಟ, ಪ್ರತಿಯೊಂದು ಸಂಗತಿ ಸಹ ನಾವು ಅರ್ಥ ಮಾಡಿಕೊಳ್ಬೇಕು. ನನ್ನ ಒಳಗಡೆ ನಾನು ಯಾರಾಗಿದ್ದೇನೋ ಅದು ಅದರ ಪ್ರತ್ಯಕ್ಷತಕ್ಕೋಸ್ಕರ, ಅದರ ರುಜುವಾತಕ್ಕೋಸ್ಕರ, ಅದು ಮಹಿಮೆ ಹೊಂದೋದಕ್ಕೋಸ್ಕರ, ಅದು ಪ್ರೂಫ್ ಆಗುವುದಕ್ಕೋಸ್ಕರ ಇದು ಬಂದಿದೆ. ಬಟ್ ಜಯವು ಇದು ಈ ಒಂದು ಸಂಕಟಕ್ಕೆ ಉತ್ತರ ಪರಿಹಾರ ನನ್ನಲ್ಲಿದೆ. ನಾನೇ ಆಗಿದ್ದೇನೆ, ನನ್ನ ಅಂತರಂಗ ಪುರುಷನೇ ಆಗಿದ್ದಾನೆ, ನನ್ನಲ್ಲಿರುವ ಕ್ರಿಸ್ತನೇ ಆಗಿದ್ದಾನೆ ಎಂಬುದಾಗಿ ನಾವು ತಿಳಿಯತಕ್ಕದ್ದು ಪ್ರಿಯರೇ. ಅದನ್ನೇ ಯೇಸು ಸ್ವಾಮಿ ಹೇಳ್ತಾರೆ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ. ಪ್ರಿಯ ದೇವರ ಮಕ್ಕಳೇ, ಯಾವುದೇ ಸಮಸ್ಯೆಗಳು ಬಂದಾಗ ನಿನ್ನ ಒಳಗಡೆ ನೋಡಿಕೋ. ಆ ಸಮಸ್ಯೆ ಯಾಕೆ ಅಂದರೆ ನಿನ್ನ ಒಳಗಿನ ಮನುಷ್ಯನು, ನಿನ್ನ ಅಂತರಂಗ ಪುರುಷನು, ನಿನ್ನಲ್ಲಿರುವ ಕ್ರೀಸ್ತನು ತಿರುಗಿ ಮಹಿಮೆ ಹೊಂದುವುದಕ್ಕಾಗಿ, ತಿರುಗಿ ಆತನು ಪ್ರತ್ಯಕ್ಷನಾಗುವುದಕ್ಕಾಗಿ, ತಿರುಗಿ ಆತನು ಇದ್ದಾನೆ ಎಂಬುದಾಗಿ ಪ್ರೂಫ್ ಆಗುವುದಕ್ಕಾಗಿ. ಮನುಷ್ಯ ಬರೀ ನರ ಪ್ರಾಣಿಯಲ್ಲ, ಆತನು ಬದುಕುವ ಪ್ರಾಣಿಯಲ್ಲ, ಆತನು ಬದುಕಿಸುವ ಆತ್ಮವಾಗಿದ್ದಾನೆ ಎಂಬುದಾಗಿ ಪ್ರೂಫ್ ಆಗುವುದಕ್ಕಾಗಿ ಪ್ರತಿ ಸಂಕಟವು ನಮ್ಮ ಮುಂದೆ ತೋರಿ ಬರುವಂಥದ್ದು ಆಗಿರ್ತದೆ. ಇವತ್ತು ಈ ಸತ್ಯಕ್ಕೆ ಇಲ್ಲಿಗೆ ನಾನು ಮುಗಿಸ್ತೇನೆ. ಈ ಒಂದು ಸತ್ಯವನ್ನು ನಾವು ತಿಳ್ಕೊಳ್ಳೋಣ. ಯಾವುದೇ ಸಮಸ್ಯೆ ನಮ್ಮ ಜೀವನದಲ್ಲಿ ಬರುವಾಗ, ಸಮಸ್ಯೆಗಳು ಯಾಕೆ ಬಂದವು, ಬರಬಾರ್ದಿತ್ತಲ್ಲ ನಮಗೆ, ನಾವು ವಿಶ್ವಾಸಿಗಳಲ್ಲ, ನಮಗೆ ಬಂದರೆ ಹೇಗೆ ಎಂಬುವಂಥ ಅಪೋಹದಿಂದ ಅಥವಾ ಅಂಥ ಒಂದು ಭ್ರಮೆಯಿಂದ ನಾವು ಹೊರಗಡೆ ಬರತಕ್ಕದ್ದು. ಸತ್ಯವೇನೆಂದರೆ ಲೋಕದಲ್ಲಿ ನಮಗೆ ಸಂಕಟಗಳಿದ್ದಾವೆ. ಏನೇ ಸಮಸ್ಯೆ ಬಂದಾಗ ಅದು ತಿಳ್ಕೊಳ್ಬೇಕು ನಾವು, ವಿಪರೀತವಾದದ್ದು ಸಂಭವಿಸಿದೆ ಎಂಬುದಾಗಲ್ಲ, ಇದು ಕಾಮನ್ ಎಂಬುದಾಗಿ ಮೊದಲನೇದಾಗಿ. ಎರಡನೇದಾಗಿ ನಾವು ತಿಳ್ಕೊಳ್ಬೇಕು, ಯಾವುದೇ ಸಮಸ್ಯೆ ನನ್ನ ನಾಶನಕ್ಕಾಗಲ್ಲ ಅಥವಾ ಅದು ನನ್ನ ನಾಶ ಪಡಿಸಲಿಕ್ಕೆ ಆಗುವುದೂ ಇಲ್ಲ ಎಂಬುದಾಗಿ. ಮೂರನೇದಾಗಿ ನಾವು ತಿಳ್ಕೊಳ್ಳತಕ್ಕದ್ದು, ಪ್ರತಿ ಸಮಸ್ಯೆ ಸಹ ನನ್ನ ಅಂತರಂಗ ಪುರುಷನ ಅಥವಾ ನನ್ನಲ್ಲಿರುವ ಕ್ರಿಸ್ತನ ಮಹಿಮೆಯ ಪ್ರತ್ಯಕ್ಷತೆಗಾಗಿ, ಆತನು ಇಲ್ಲಿ ತನ್ನ ಮಹಿಮೆಯನ್ನು ತೋರಿಸುವುದಕ್ಕಾಗಿ ಈ ಒಂದು ಸಂಗತಿ ಬಂದಿದೆ ಎಂಬುದಾಗಿ. ಸತ್ಯವು ಏನಂದರೆ, ಲೋಕದಲ್ಲಿರುವವನಿಗಿಂತ ನಿನ್ನಲ್ಲಿ ಇರುವಾತನು ಹೆಚ್ಚಿನವನಾಗಿದ್ದಾನೆ. ಲೋಕದಲ್ಲಿರುವ ಸಂಕಟಕ್ಕಿಂತ ನಿನ್ನಲ್ಲಿರುವ ದೈವ ಕುಮಾರನು, ನಿನ್ನ ಅಂತರಂಗ ಪುರುಷನ ಮಹಿಮೆ ಬಹುದೊಡ್ಡದಾಗಿದೆ. ಆದ್ದರಿಂದ ನೀನು ಜಯಿಸುವಂಥ ವ್ಯಕ್ತಿ ಆಗಿರ್ತೀಯ, ಆಗಲಿ ಸೋಲುವುದಕ್ಕೆ ಚಾನ್ಸೇ ಇಲ್ಲ. ಆದ್ದರಿಂದ ನಮ್ಮ ಅಂತರಂಗ ಪುರುಷನು, ನಮ್ಮಲ್ಲಿರುವ ಕ್ರಿಸ್ತನನ್ನು ನಾವು ಯಾವಾಗಲೂ ಆತನಲ್ಲಿ ನಮ್ಮ ಅನ್ಯೋನ್ಯತೆಯನ್ನು ನಾವು ಯಾವಾಗಲೂ ಉಳ್ಳವರಾಗಿರಬೇಕು. ಆತನಲ್ಲಿಯೇ ನಮ್ಮನ್ನು ನಾವು ನೋಡಿಕೊಳ್ಳಬೇಕು. ನಾನು ಎಂಬುದಾಗಿ ಆಲೋಚನೆ ಮಾಡುವಾಗ ಕ್ರಿಸ್ತನನ್ನೇ ನಾವು ಆಲೋಚನೆ ಮಾಡಬೇಕು. ನಾನು ಎಂಬುದಾಗಿ ಮಾತಾಡುವಾಗ ಕ್ರಿಸ್ತನ ಕುರಿತೇ ನಾವು ಮಾತಾಡಬೇಕು. ನಾನು ಎಂಬುದಾಗಿ ನಾವು ಭಾವನೆಗಳನ್ನು ತೆಗೆದುಕೊಳ್ಳುವಾಗ ಕ್ರಿಸ್ತನಲ್ಲಿಯೇ ನಮ್ಮ ಭಾವನೆಗಳನ್ನು ನಾವು ತೆಗೆದುಕೊಳ್ಳಬೇಕು. ಆಗ ನಮ್ಗೆ ಅರ್ಥ ಆಗ್ತೈತೆ, ಲೋಕದಲ್ಲಿ ಯಾವ ಸಂಕಟ ಬಂದರೂ ಸಹ ಅದು ಅದನ್ನು ನಾನು ಜಯಿಸ್ತೇನೆ, ನನ್ನಲ್ಲಿರುವ ಆತನು ದೊಡ್ಡವನಾಗಿದ್ದಾನೆ, ನನ್ನ ಅಂತರಂಗ ಪುರುಷನ ಮೂಲಕ ನಾನು ಜಯಿಸ್ತೇನೆ ಎಂಬುದಾಗಿ ನಾವು ಅದರಲ್ಲಿ ಪೂರ್ಣ ಭರವಸೆ ಉಳ್ಳವರಾಗಿರ್ತೇವೆ. ಇನ್ನೊಂದು ಅದ್ಭುತವಾದಂಥ ಸಂಗತಿ, ಈಗಾಗಲೇ ನಾನು ಹೇಳಿದೆ, ಯಾವುದೇ ಸಮಸ್ಯೆ ಬಂದಾಗ ಅಲ್ಲಿ ನಿನ್ನ ಅಂತರಂಗ ಪುರುಷನು ಮಹಿಮೆ ಹೊಂದುತ್ತಾನೆ, ನಿನ್ನ ಕರ್ತನು ಮಹಿಮೆ ಹೊಂದುತ್ತಾನೆ. ದೇವರಿಗೆ ಮಹಿಮೆ ಉಂಟಾಗ್ತೈತೆ ಹೊರತು ದೇವರಿಗೆ ಎಲ್ಲೂ ಸಹ ಅವಮಾನ, ಆ ಗೌರವ ಉಂಟಾಗುವುದೇ ಇಲ್ಲ. ಇದು ಬಿಟ್ಟರೆ ಬೇರೆದ ಬಗ್ಗೆ ನಾವು ಅನೇಕ ಸಾರಿ ಭಾಳ ತಪ್ಪಾಗಿ ಯೋಚನೆ ಮಾಡ್ತೇವೆ. ಈ ಸಮಸ್ಯೆ ಬಂತು, ದೇವರಿಗೆ ಅವಮಾನ ಆಗ್ತೈತೆ, ದೇವರಿಗೆ ಕೆಟ್ಟ ಹೆಸರು ಬರ್ತೈತೆ, ನಾನು ಹಿಂಗಾದರೆ ಜನ ಏನಂದುಕೊಳ್ತಾರೆ ದೇವರ ಬಗ್ಗೆ. ಶ್ರೀ ದೇವರ ಗೌರವವನ್ನು ನಾವು ಕಾಪಾಡುವವರಲ್ಲ, ಆತನ ಗೌರವ ಬಗ್ಗೆ ನಾವು ಏನೂ ಯೋಚನೆ ಮಾಡಬೇಕಾಗಿಲ್ಲ. ದೇವರು ಹೇಳ್ತಾನೆ, ತನ್ನ ಸೌಗೌರವವನ್ನು ಆತನು ಕಾಪಾಡಿಕೊಳ್ಳುವ ಆತನಾಗಿದ್ದಾನೆ ಎಂಬುದಾಗಿ. ಆತನು ಗೊತ್ತುಂಟು ತನ್ನ ನಾಮ ಮಹಿಮೆಯನ್ನು ಹೇಗೆ ನಿಲ್ಲಿಸಿಕೊಳ್ಬೇಕು, ಆತನು ಸೋಲುವಂಥ ಪ್ರಶ್ನೆಯೇ ಇಲ್ಲ ರೀ. ಇನ್ನೊಂದು ಮಾತು ಹೇಳಬೇಕಾದ್ರೆ, ಆತನ ಗೌರವವನ್ನು ಅವಮಾನ ಪಡಿಸಲಿಕ್ಕೆ ಯಾರಿಂದಲೂ ಸಾಧ್ಯವೇ ಇಲ್ಲ. ನಮ್ಮ ಮಣ್ಣಿನ ಮನಸ್ಸು ತಪ್ಪಾಗಿ ಇದ್ರ ವಿಷಯದಲ್ಲಿ ಆಲೋಚನೆ ಮಾಡುವಂಥದ್ದಾಗಿದೆ. ನಾವು ಯಾವಾಗಲೂ ತಿಳ್ಕೊಳ್ಬೇಕು, ನನ್ನ ತಂದೆ ದೇವರು ಮಹಿಮೆ ಹೊಂದುತ್ತಾನೆ, ಆತನ ಕುಮಾರನಾದ ಕ್ರಿಸ್ತನಿಗೆ ಮಹಿಮೆ ಉಂಟಾಗ್ತೈತೆ, ಆತನಲ್ಲಿರುವ ನನ್ನ ಅಂತರಂಗ ಪುರುಷನಿಗೆ ಮಹಿಮೆ ಉಂಟಾಗ್ತೈತೆ, ನಾನು ಗೌರವವನ್ನು ಹೊಂದುತ್ತೇನೆ ಹೊರತು ಸೋಲಾಗುವುದೇ ಇಲ್ಲ ಎಂಬುವಂಥ ಈ ಒಂದು ಸತ್ಯದ ತಿಳುವಳಿಕೆಯಲ್ಲಿ ನಾವು ಸದಾ ನಡೆಯತಕ್ಕದ್ದು ಎಂಬುದಾಗಿ ಈ ಒಂದು ಭಾಗದಿಂದ ನಾವು ತಿಳ್ಕೊಳ್ತೇವೆ. ಮುಂದಿನ ಭಾಗಗಳನ್ನು ಮುಂದಿನ ವಾರಗಳಲ್ಲಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಈಗಿಲ್ಲಿಗೆ ನಾನು ಮುಗಿಸ್ತೇನೆ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತ, ನಿನ್ನ ವಾಕ್ಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಲಾಜರನಿಗೆ ಕಾಯಿಲೆ ಬಿದ್ದನು ಎಂಬುದಾಗಿ ನಾವು ನೋಡ್ತೇವೆ. ಯಾಕೆ ಏನು ಎಂಬುದಾಗಿ ನೀನು 11:4 ನಿನ್ನ ವಾಕ್ಯದಿಂದ ನಮಗೆ ಗೊತ್ತಾಗುವಂಥದ್ದಾಗಿದೆ. ಈ ಸತ್ಯವು ನಮ್ಮ ಹೃದಯದಲ್ಲಿ ಸ್ಥಿರವಾಗಲಿ ಯೇಸು ನಾಮದಲ್ಲಿ. ವೈರಿ ಯಾರನ್ನು ಎಂದಿಗೂ ವಂಚಿಸದಂತೆ ಸತ್ಯದಲ್ಲಿ ಪ್ರತಿ ಮನುಷ್ಯನ ಮನಸ್ಸು ನೆಲೆಗೊಳಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಪವಿತ್ರ ಮುಖ್ಯವಾಗಿ ಕಾರ್ಯಕ್ರಮ ವೀಕ್ಷಿಸುವಂಥ ನಮ್ಮೆಲ್ಲರ ಮನಸ್ಸು ಈ ಲೋಕದಲ್ಲಿ ಅನೇಕ ಪರಿಸ್ಥಿತಿಗಳ ಮಧ್ಯದಲ್ಲಿ ನಾವು ಹೋಗುವಾಗ ಇದು ಕಾಮನ್,
ಇದು ನನ್ನ ನಾಶನಕ್ಕಾಗಲ್ಲ, ಇದು ನನ್ನ ನಾಶ ಪಡಿಸಲಿಕ್ಕೂ ಆಗುವುದಿಲ್ಲ. ನನ್ನ ತಂದೆ ದೇವರು ಇದರಲ್ಲೇ ಮಹಿಮೆ ಹೊಂದುತ್ತಾನೆ. ಕರ್ತನಾದ ಕ್ರಿಸ್ತನಿಗೆ ಮಹಿಮೆ ಉಂಟಾಗ್ತದೆ, ಆತನಲ್ಲಿರುವ ನನಗೆ ಮಹಿಮೆ ಉಂಟಾಗ್ತದೆ ಎಂಬುದಾಗಿ ತಿಳ್ಕೊಂಡು ಮುಂದೆ ಸಾಗಲಿಕ್ಕೆ ಸಹಾಯ ಮಾಡಯ್ಯ. ಘನಮಾನ ಮಹಿಮೆಗಳೇ ನಿಮಗೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಪ್ರೀತಿಯ ಪರಲೋಕದ ತಂದೆ. ಹಲ್ಲೆಲೂಯಾ, ಗಾಡ್ ಬ್ಲೆಸ್ ಯು.